हेलो बस नानु तिवारी मातार्तिर दो बोल रे नम स्टेला ना कस्टम नरो अरेस्ट मार बटर बस व्हाट नम 14 कोटी ड्रग्स सिकाक बटर बस कौन भेजा वो लड़की को रंजन बस क्या दुड्डू कूड़ा अवना अकाउंट ಅಲ್ಲ ಇದೆ ಬಸ್ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಬಸ್ ಈಗ ಸ್ಟೆಲ್ಲಾ ಏನಾದರೂ ಬೈ ಬಿಟ್ರೆ ರಂಜನ್ ಜೊತೆ ನಾವೆಲ್ಲ ಸಿಕಾಕ ಬಿಡ್ತೀವಿ ಬಸ್ ಮುಜೆ ಪೈಸಾ ಬಿ ನಹೀಂ ಹೋನಾ ವಿಕ್ಟರ್ಸ್ ಬಿ ನಹೀಂ ಹೋನಾ ಉಡಾ ದೋ ಸಾಲೆ ಕೋ ಓಕೆ ಬಸ್ हेलो रंजन हेलो पिता नीन तुम्बा तप्मा बड़ी दिया बॉस नीन मुक्सा खेल बड़ी दारे नीन बदक पे कौन दरे नान हेल दं खेल बे नीन हेलो पिटर ना नीन मर बे को नीने नन कापड़ बे को पिटर नीन नत्राय रो दु डल्ला ना ना कोट ट्रांसफर मार आर तिंगलो एस्केप आग बड़ो मिकी डल्ला ना नोड कोल्टी ने सरी सरी पिटर मॉडल ना ना अकाउंट नंबर तगो हेलो हेलो पिटर हाँ 2365-1462-0209 इमीडिएट ट्रांसफर मावड़ो ओके ओके पिटर सर Thank you.
ಮಸ್ತು ನಿನ್ನ ಶಿ ಹ್ಯಾಪಿ ಮ್ಯಾರಿಡ್ ಲೈಫ್ ಲಾ 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 ಏನ ಹೆದರ್ಕೊಂಡ್ ಬಿಟ್ರಾ ರೋಹನ್ ಬೆಳಕು ಬೆಳಕಿನ ಹೆದರ್ಸಿದ್ಯಲ್ಲೋ ನೋ ಹ್ಯಾಪಿ ಮ್ಯಾರಿಡ್ ಲೈಫ್ ಏ ಥ್ಯಾಂಕ್ ಯು ಡಾ ಥ್ಯಾಂಕ್ಸ್ ನೋಡಪ್ಪ ನೈಸ್ ಕೇಕ್ ನೈಸ್ ಕೇಕ್ ಬಡಪ್ಪ ಮತ್ತು ನಾನು ಕೇಕ್ ಕಟ್ ಮಾಡಿ ಅಂದ್ರೆ ಜಗಳ ಆಡ್ತೀರಂದ್ರು ಕಟ್ ಮಾಡಿ ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಬಿ ಬೋತ್ ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ಯೇ ಓಕೇ ಲೆಟ್ಸ್ ಎಂಜಾಯ್ ಯೂ ಮೈ ಲೈಫ್ Salam salam namaste namaste ನಮಗೆ ಯಾರು ಸಾಟಿನೇ ಇಲ್ಲ ಜೀವ ಭಾವ ಸೇರಿ ನಮ್ಮ ಬಂಧ ಎಂಥ ಅಪರೂಪ ನಾವು ಎಲ್ಲ ಒಂದೇ ಮೋಸ ದ್ವೇಷ ನಮ್ಮಲ್ಲಿ ಇಲ್ಲ ರಾಗ ಕಾಣ ಕೂಡಿ ನಮ್ಮ ಸ್ನೇಹ ಸತ್ತ ಸರಿಗಮಪ ಸಲಾಂ ಸಲಾಂ ನಮಸ್ತೆ ಸಲಾಂ ಸಲಾಂ ನಮಸ್ತೆ ಪ್ರೀತಿ ಮಾಡೋರ್ಗೆ ಸಲಾಂ ಸಲಾಂ ನಮಸ್ತೆ ದೋಸ್ತ ಅನ್ನೋರ್ಗೆ ಸಲಾಂ ಸಲಾಂ ನಮಸ್ತೆ ಈ ಪ್ರೀತಿ ದೋಸ್ತಿಗೆ ಸಲಾಂ ಸಲಾಂ ನಮಸ್ತೆ ನಮಸ್ತೆ It's my job, son. Sweep the streets clean, rinse it up, keep it lean. There's players in the frame, up in the game. Thinking things have changed, but it's still the same. ಕ್ಯಾಂಪಸ್ಸಲ್ಲಿ ಇಂದು ಇಲ್ಲಿ ಲೈಫ್ ಅನ್ನು ಎಕ್ಸಾಮ್ ಅಲ್ಲಿ ನಿನ್ನೆ ಅನ್ನು ಸ್ವೀಟ್ ಆದ ಫ್ಲಾಶ್ ಬ್ಯಾಕ್ ಅಲ್ಲಿ ಮುಂದೆ ನಮ್ಮ ಫ್ಯೂಚರ್ ಬ್ರೈಟ್ ಆದ ಅಲ್ಲಿ ಸಲಾಂ ಸಲಾಂ ನಮಸ್ತೆ ಸಲಾಂ ಸಲಾಂ ನಮಸ್ತೆ ಸಲಾಂ ಸಲಾಂ ನಮಸ್ತೆ ಪ್ರೀತಿ ಮಾಡೋರ್ಗೆ ಸಲಾಂ ಸಲಾಂ ನಮಸ್ತೆ ದೋಸ್ತ ಅನ್ನೋರ್ಗೆ ಗ್ಯಾಂಬ್ಲಿಂಗ್ ತರ ಆಟ ಆಡ್ಬೇಡ ಅಂದ್ರೆ ಆಟ ಆಡ್ತೀಯ ನನ್ ಮಾತು ಎಲ್ಲಿ ಕೇಳ್ತೀಯ ನೀನು ಯಾವನ ಏನೋ ಶೇರ್ಸ್ ಅಲ್ಲಿ ದುಡ್ಡು ಮಾಡ್ದ ಅಂತ ಇರೋ ಬರ ದುಡ್ಡೆಲ್ಲ ತಗೊಂಡೋಗಲ್ಲ ಆಗ್ತಾರೇನೋ ತಲೆ ಇದೆಯಾ ನಿನ್ಗೆ
ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಾ ಇದೀನಲ್ಲ ನಡಿ ಇವಾಗ ಬುದ್ಧಿ ಹೇಳ್ತೀನಲ್ಲ ನಾನು ಸುಮ್ಮನೆ ಇರೋದು ಒಳ್ಳೇದಷ್ಟೇ ಏ ರೋಹನ್ ಏನೋ ತಗೊಂಡ್ರೆ ಈ ತರ ಕಾರ್ ತಗೋಬೇಕು ಆಸಮಾಗಿದೆ ಲೈಫ್ ಅಲ್ಲಿ ಒಂದಲ್ಲ ಒಂದಿನ ಈ ತರ ತಗೋತೀನಿ ಕಣ ಮೊದಲು ಮಾಡಿರೋ ಸಾಲ ತೀರಿಸ್ಕೋ ಆಮೇಲೆ ಬೆಂಜು ಬಿ ಎಂ ಡಬ್ಲ್ಯೂ ಆಡಿ ಯಾವ್ದು ಬೇಕಾದ್ರೂ ತಗೋಬೋದು ಬಿಟ್ರೆ ಮಲಿಯನ್ ಕಿಂಗ್ ಫಿಶರ್ ಫ್ಲೈಟ್ ತಗೋಬೋದು ಹೇಳಿ ಗುಡ್ ಮಾರ್ನಿಂಗ್ ಸರ್ ಮಾರ್ನಿಂಗ್ ನೀವು ಬಂದ ತಕ್ಷಣ ಮ್ಯಾನೇಜರ್ ಚೇಂಬರ್ ಬರಕ್ಕೆ ಹೇಳಿದ್ರು ಸರ್ ಯಾ ಥ್ಯಾಂಕ್ ಯು ರೋಹನ್ ಸಿಕ್ತೀನಿ ಯಾ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ಶ್ಯಾಮ್ ಪ್ಲೀಸ್ ಬಿ ಸೀಟೆಡ್ ಥ್ಯಾಂಕ್ ಯು ಮಿಸ್ಟರ್ ಶ್ಯಾಮ್ ಈ ವರ್ಷ ನಮ್ಮ ಬ್ಯಾಂಕ್ಗೆ ಹೋದ ವರ್ಷಕ್ಕಿಂತ 30% ಎಕ್ಸ್ಟ್ರಾ ಪ್ರಾಫಿಟ್ ಬಂದಿದೆ ನನ್ನ ಪೀರಿಯಡ್ ನಲ್ಲಿ ಇದು ಒಳ್ಳೆ ಅಚೀವ್ಮೆಂಟ್ ವಾವ್ ದಟ್ಸ್ ರಿಯಲಿ ಗ್ರೇಟ್ ಸರ್ ಕಂಗ್ರಾಟ್ಸ್ ಕಂಗ್ರಾಟ್ಸ್ ನಾನು ನಿಮಗೆ ಹೇಳಬೇಕು ಶ್ಯಾಮ್ ನಿಮ್ಮ ಹಾರ್ಡ್ ವರ್ಕ್ ಎಫರ್ಟ್ ಇಂದ ನಮ್ಮ ಬ್ಯಾಂಕ್ಗೆ ಇಷ್ಟು ಪ್ರಾಫಿಟ್ ಬಂದಿದೆ ಈ ನಿಮ್ಮ ಸಾಧನೆಗೋಸ್ಕರ ಹೆಡ್ ಆಫೀಸ್ ಇಂದ ನಿಮಗೆ ರಿವಾರ್ಡ್ ಕೂಡ ಸಿಗ್ತಾ ಇದೆ ನಾನು ನನ್ನ ಟೀಮು ಶ್ರದ್ಧೆಯಿಂದ ಕೆಲಸ ಮಾಡಿದೀವಿ ಕಸ್ಟಮರ್ಸ್ ತುಂಬಾ ಹ್ಯಾಪಿ ಆಗಿದ್ದಾರೆ ಅದರಿಂದ ಬ್ಯಾಂಕಿಗೆ ಪ್ರಾಫಿಟ್ ಆಗಿದೆ ದಟ್ಸ್ ಆಲ್ ಸರ್ ಗುಡ್ ವೆರಿ ಗುಡ್ ಈ ನಿಮ್ಮ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಗುಣ ನಿಮ್ಮನ್ನ ಮೇಲಿಗೆ ತರ್ತಾ ಇದೆ ಕೀಪ್ ಇಟ್ ಅಪ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಇಟ್ಸ್ ಓಕೆ ನಾನು ನಾಗರಾಜ್ ರಾವ್ ಮಾತಾಡ್ತಿರೋದು ಮಿಸ್ಟರ್ ನಾಗರಾಜ್ ನಾನು ಒಂಚೂರು ಹೊರಗೆ ಹೋಗ್ತಾ ಇದೀನಿ ಸೊ ಇಲ್ಲಿ ರೋಹನ್ ಅನ್ನೋರು ಇರ್ತಾರೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಓಕೆ ಸರ್ ಥ್ಯಾಂಕ್ ಯು ರೋಹನ್ ನಮ್ಮ ಬ್ಯಾಂಕ್ ಕಸ್ಟಮರ್ ನಾಗರಾಜ್ ಇದ್ರಲ್ಲ ಅವ್ರದ್ದು ಕಂಪ್ಲೀಟ್ ಅಕೌಂಟ್ ಡೀಟೇಲ್ಸ್ ಇದ್ರಲ್ಲಿ ಇದೆ ಸೊ ಅವ್ರದ್ದು ಒಂದು ಅಕೌಂಟ್ ಓಪನ್ ಮಾಡಿ ಪ್ರೊಸೀಡ್ ಮಾಡಿ ಓಕೆ ಓಕೆ ಆಮೇಲೆ ಅವ್ರ ಅಕೌಂಟ್ ಫೋನ್ ಅಲ್ಲಿ ಓಪನ್ ಮಾಡಿರೋದು ಅದರಿಂದ ಫೋಟೋ ಐಡಿ ಕಾರ್ಡ್ ಸಿಗ್ನೇಚರ್ ವೆರಿಫಿಕೇಶನ್ ಆದ್ಮೇಲೆ ಫರ್ದರ್ ಟ್ರಾನ್ಸಾಕ್ಷನ್ ಓಕೆ ಅಷ್ಟೇನಾ ಅಷ್ಟೇನೆ ನಾನು ಚೂರು ಫೀಲ್ಡ್ ಮೇಲೆ ಹೊರಟು ಬರ್ತೀನಿ ಓಕೆ ಯಾ ಮರ್ತ್ಬಿಡ್ಬೇಕು ಅದ್ರ ಬಗ್ಗೆ ಯೋಚನೆನೂ ಮಾಡಬಾರ್ದು ನನಗೂ ಅಷ್ಟೇ ಕೆಟ್ಟದನ್ನೆಲ್ಲ ಮರ್ತ್ಬಿಡ್ಬೇಕು ಅನ್ಸುತ್ತೆ ಆದ್ರೆ ಏನ್ ಮಾಡ್ಲಿ ಪದೇ ಪದೇ ಅದು ನನ್ನ ಕನಸಲ್ಲಿ ಬಂದು ಕಾಡ್ತಾನೆ ಇರುತ್ತೆ ನಮ್ ತಾಯಿ ಹೊಟ್ಟೆಲಿದ್ದಾಗ್ಲೇ ನಮ್ ತಂದೆನ ಕಳ್ಕೊಂಡೆ ಪಾಪ ನಮ್ಮಮ್ಮ ಒಂಟಿಯಾಗಿ ಈ ಎಳೆ ಮಗುನ ಕಟ್ಕೊಂಡು ಈ ಕೆಟ್ಟ ಪ್ರಪಂಚದಲ್ಲಿ ಬಾಳಕ್ಕಾಗದೆ ತಾನು ಪ್ರಾಣ ಬಿಟ್ಲು ನಾನು ಅನಾಥನ ಆಗೋದೆ ಆ ದೇವ್ರು ನನಗೆ ಮಾಡಿದ ಒಂದೇ ಒಂದು ಒಳ್ಳೆ ಕೆಲಸ ಅಂದ್ರೆ ನಿನ್ನಂತ ಹುಡುಗಿನ ನನಗೆ ಹೆಂಡತಿಯಾಗಿ ಕೊಟ್ಟಿತು ನಾನಿನ್ ಜೊತೆ ಇದ್ಮೇಲೆ ನೀನ್ ಯಾವತ್ತೂ ಅನಾಥ ಅಲ್ಲ ಇನ್ ಯಾವತ್ತೂ ಹೀಗ್ ಮಾತಾಡಬಾರ್ದು ಓಕೆ ಐ ಲವ್ ಯು ಶ್ಯಾಮ್ ಐ ಲವ್ ಯು ಸೋ ಮಚ್ ನಿನ್ನೆ ರಾತ್ರಿ ನನ್ನ ಹೆಂಡತಿಗೆ ತೊಂದರೆ ಆಗೋ ಹಾಗೆ ಕನ್ಸು ಬಿತ್ತು ನಾನು ಅವಳನ್ನ ತುಂಬಾ ಪ್ರೀತಿಸ್ತೀನಿ ಅವಳಿಗೆ ಏನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ
ಹೊರಡೋಣ. ಹೇಯ್, ಯಾಕೋ ಇಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಏನಾಯ್ತು? ಏನಿಲ್ಲ ಬಿಡ. ನಿನ್ ಮುಖ ನೋಡಿದ್ರೆ ಟೆನ್ಷನ್ ಅಲ್ಲಿ ಇದೆಯಾ ಅನ್ಸುತ್ತೆ. ಮನೇಲಿ ಏನಾದ್ರೂ ಪ್ರಾಬ್ಲಮಾ? ಇಲ್ಲ ರೋಹನ್, ಒಂದ್ ವಿಷಯ ಹೇಳ್ತೀನಿ, ಸೀಕ್ರೆಟ್, ಯಾರಿಗೂ ಹೇಳ್ಬೇಡ. ಅದ್ ಏನ್ ಹೇಳೋ ನಮ್ಮಿಬ್ರ ಮಧ್ಯ? ನನ್ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇದೆ, ನನ್ನ ಅಕೌಂಟ್ಗೆ ಯಾವುದೋ 14 ಕೋಟಿ ಬಂದಿದೆ. ವಾಟ್? 14 ಕ್ರೋರ್ಸ್? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಅದೇ ನನಗೂ ಅರ್ಥ ಆಗ್ತಾ ಇಲ್ವೋ. ಇಷ್ಟೊತ್ತು ಅದನ್ನೇ ಚೆಕ್ ಮಾಡ್ತಾ ಇದ್ದೆ. ಫಂಡ್ ಟ್ರಾನ್ಸ್ಫರ್ ಆಗಿರೋ ಬ್ಯಾಂಕ್ ಫೋನ್ ಮಾಡಿ ಡೀಟೇಲ್ಸ್ ತಿಳ್ಕೊಳೋಣ ಅಂದ್ರೆ ಕ್ಲೋಸಿಂಗ್ ಅವರ್ಸ್, ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಶ್ಯಾಮ್, ಇದಕ್ಕೆಲ್ಲ ನೀನ್ ಯಾಕೆ ತಲೆ ಕೆಡಿಸ್ಕೋತ್ಯಾ? ಹೇಗಿದ್ರು ನಿನ್ ಅಕೌಂಟ್ ಪಾಸ್ವರ್ಡ್ ನನಗೆ ಗೊತ್ತಲ್ವಾ? ನಾನ್ ಚೆಕ್ ಮಾಡ್ತೀನಿ ಬಿಡು. ಇಲ್ಲ ಕಣ, ಇಲ್ಲಿರೋ ಆಲ್ಮೋಸ್ಟ್ ಎಲ್ಲರಿಗೂ ನನ್ ಪಾಸ್ವರ್ಡ್ ಗೊತ್ತಾಗಿದೆ, ಅದಕ್ಕೋಸ್ಕರ ನಾನು ಚೇಂಜ್ ಮಾಡ್ಬಿಟ್ಟೆ. ಓ ಹೌದಾ? ಸರಿ, ಆ ಹೊಸ ಪಾಸ್ವರ್ಡ್ ನನಗೆ ಕೊಡು, ಅದೇನಿದೆಯೋ ನಾನೇ ಚೆಕ್ ಮಾಡ್ತೀನಿ. ನೀನ್ ಯಾಕೋ ತಲೆ ಕೆಡಿಸ್ಕೋತ್ಯಾ? ಇಷ್ಟೊತ್ತು ನಾನ್ ತಲೆ ಕೆಡಿಸ್ಕೊಂಡೇ ಸಾಕು, ಅನ್ನೆಸೆಸರಿ ಆಗಿ ನೀನ್ ಯಾಕೆ ತಲೆ ಕೆಡಿಸ್ಕೋತ್ಯಾ ಹೇಳು? ನನಗೆ ಬೇರೆ ಟೈಮ್ ಆಗ್ತಾ ಇದೆ. ಮಾಯಿನ ಫೋರಂಗೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಓ, ಇದ್ರ ಬಗ್ಗೆ ನಾವು ನಾಳೆ ನೋಡೋಣ. ಓಕೆ ರೋಹನ್, ನೀನು ಬರ್ತೀಯ ನಮ್ಮ ಜೊತೆ ಶಾಪಿಂಗ್? ಹೇ ಇಲ್ಲ ಕಣ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಓಕೆ, ಸಿ ಯು, ಬಾಯ್, ಎಂಜಾಯ್. ಸಾರಿ, ಐಸ್ ಕ್ರೀಮ್ ಚೆನ್ನಾಗಿದೆ ಅಲ್ಲ? ಅಂತಾರ ನೋ. ಏಯ್ ಶ್ಯಾಮ್, ಐ ಆಮ್ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್. ಏಕೆ ಹೇಳಲ್ಲ? ಹೇಳ. ನಿನ್ನಂತ ಗಂಡ ಸಿಕ್ಕಿರೋದಕ್ಕೆ ನನ್ನ ಕರ್ಮ ಹೇಳು ಅಂತ ಕೇಳಿದ್ದೆ. ತಪ್ಪ? ಏನಂದೆ? ತಮಾಷೆ ಮಾಡ್ತಾ ಇದ್ದೆ. ತಗೋ. ಆಹಾ, ಇಷ್ಟೆಲ್ಲ ಆಪ್ಷನ್ಸ್ ಇದೆಯಾ? ಬಡಿ ಮಗ ತಿರೋ, ತುಂಬಾ ಮೋಸ ಮಾಡ್ಬಿಟ್ಟ ನನಗೆ. ಶ್ಯಾಮ್, ಇಲ್ಲೇ ಇದೆಯಾ? ಸಾರಿ, ಜಸ್ಟ್ ಕಿಡ್ಡಿಂಗ್. ಮಹಿ, ನಾನ್ ನಿನಗೆ, ನೀನ್ ನನಗೆ ಸಿಕ್ಕಿರೋದಲ್ಲ. ಆ ದೇವರು ನಾವಿಬ್ರು ಹೀಗೆ ಇರಬೇಕು ಅಂತ ರೆಡಿ ಮಾಡಿ ಕಳಿಸಿರೋದು. ಮೇಡ್ ಫಾರ್ ಈಚ್ ಅದರ್. ಶ್ಯಾಮ್, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಕೇಳಿದ್ದೆ, ಬಟ್ ನಿಮ್ ಮಾತು ಕೇಳಿದ್ಮೇಲೆ ನಿಜ ಅನ್ಸುತ್ತೆ. ಇನ್ನೊಂದು ವಿಷಯ ಗೊತ್ತಾ, ಈ ಹುಡುಗರು ತಾವು ಮದುವೆ ಆಗ ಹುಡುಗಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತೆಲ್ಲ ಕನ್ಸು ಕಾಣ್ತಾ ಇರ್ತಾರೆ. ಎಷ್ಟ್ ಜನರ ಕನ್ಸು ನನ್ಸಾಗತ್ತೆ ಹೇಳು? ಆದ್ರೆ ನನ್ ಡ್ರೀಮ್ ಫುಲ್ಫಿಲ್ ಆಗಿದೆ. ಸೊ ಥ್ಯಾಂಕ್ ಗಾಡ್. ಶ್ಯಾಮ್, ಐ ಲವ್ ಯು. ಡಿಟೋ. ಸ್ಟಾಪ್ ಇಟ್ ಶ್ಯಾಮ್. ನಾನು ಎಷ್ಟು ಪ್ರೀತಿಯಿಂದ ನಿನಗೆ ಐ ಲವ್ ಯು ಅಂತ ಹೇಳ್ತೀನಿ, ಅಟ್ ಲೀಸ್ಟ್ ಐ ಲವ್ ಯು ಆರ್ ಮೀ ಟು ಅಂತನಾದ್ರೂ ಹೇಳ್ಬೋದಲ್ಲ. ಯಾವಾಗ ನೋಡಿದ್ರು ಡಿಟೋ ಅಂತ ಹೇಳ್ತೀಯ. ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಮಾಹಿ, ಏ ಮಾಹಿ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪಿಸ್ಕೋತ್ಯಾ? ನೋಡು, ಎಷ್ಟೋ ಜನ ಐ ಲವ್ ಯು ಅಂತ ಹಾರ್ಟ್ ಇಂದ ಹೇಳಲ್ಲ, ಮೈಂಡ್ ಇಂದ ಹೇಳ್ತಾರೆ. ಆದ್ರೆ ನಾನ್ ಡಿಟೋ ಅಂತ ಇಲ್ಲಿಂದ ಹೇಳ್ತೀನಿ, ಇಲ್ಲಿಂದ ಹೇಳಲ್ಲ. ತೆಗಿಯೋ ನಿನ್ ಪರ್ಸ್ನ. ತೆಗಿಯೋ, ತೆಗಿಯೋ ಪರ್ಸ್ನ. ಇನ್ನೊಂದ್ಸತಿ ನಮ್ ತಂಟೆಗ್ ಬಾ, ಮಾಡ್ತೀನಿ ನಿನ್ಗೆ. ಮಹಿ, ಹೆದರ್ಕೋಬೇಡ, ಅವ್ನು ನೋಡೋದ. ಮಹಿ, ಯಾಕಮ್ಮ ಏನಾಯ್ತು?
Sorry, Rohan. I'm helpless. ನಿನ್ನೆ ಕಣಪ್ಪ ಕೇಳ್ತಾ ಇರೋದು ಯಾಕ ಹಾಗೆ ನೋಡ್ತಾ ಇದೀಯಾ ನಿಮ್ಗೆ ನಾನು ಕಾಣಿಸ್ತಾ ಇದೀನಾ ನನ್ನ ಹತ್ರನೇ ಮಾತಾಡ್ತಾ ಇದೀರಾ ನೀವು ಹ್ಞೂ ಕಾಣಿಸ್ತಾ ಇದೀಯಾ ಅದಕ್ಕಾಗಿ ನಿನ್ನ ಹತ್ರ ಮಾತಾಡ್ತಾ ಇರೋದು ಯಾಕೆಷ್ಟು ಗಾಬರಿ ಆಗಿದೀಯಾ ಅಯ್ಯೋ ಪಾಪ ನೀನು ಈಗ ತಾನೇ ಸತ್ತಿದೀಯಾ ಅದಕ್ಕೆ ಹೀಗೆ ನೀವು ಆತ್ಮನ ಅಯ್ಯೋ ಪಾಪ ನಿನಗಿನ್ನೂ ಚಿಕ್ಕ ವಯಸ್ಸು ನಿನಗೀಗಲೇ ಸಾವು ಬರಬಾರ್ದಾಗಿತ್ತು ನಿನಗೊಂದು ವಿಷಯ ಹೇಳ ನನ್ನಂಥ ವಯಸ್ಸಾದವರು ಗಟ್ಟಿಮುಟ್ಟಾಗಿದ್ದಾಲೇ ಸತ್ರೆ ವಾಸಿ ನನ್ನ ಹೆಂಡತಿ ತರ ಒದ್ದಾಡಿ ಸಾಯಬಾರ್ದು ಅದ್ ಸರಿ ಸತ್ ಮೇಲೆ ಇನ್ನೂ ಯಾಕಪ್ಪ ಇಲ್ಲಿ ಉಳ್ಕೊಂಡಿದೀಯಾ ನನಗೆ ಗೊತ್ತಿಲ್ಲ ಗೊತ್ತಿಲ್ವಾ ನಾನೊಂದು ಸತ್ಯ ಹೇಳ್ತೀನಿ ಕೇಳು ಕೆಲವು ಆತ್ಮಗಳು ತುಂಬಾ ಪ್ರೀತಿಗಾಗಿ ಉಳ್ಕೋತಾವೆ ಇನ್ನೂ ಕೆಲವು ಆತ್ಮಗಳು ತುಂಬಾ ದ್ವೇಷ ಮಾಡೋ ಸಲುವಾಗಿ ಉಳ್ಕೋತಾವೆ ನನಗೆ ನನ್ನ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಅದಕ್ಕೆ ನಾನಿನ್ನೂ ಹೋಗಿಲ್ಲ ಇವತ್ತು ಅವಳು ನನ್ನ ಜೊತೆಲಿ ಬರೋ ದಿನ ಅದಕ್ಕಾಗಿ ಅವಳನ್ನ ಜೊತೆಲೇ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ Oh, my God.
ಶ್ಯಾಮ್, ಯಾಕೋ ನಾನು ಬಿಟ್ಟೋದೆ, ನಾನು ಏನ್ ಪಾಪ ಮಾಡ್ದೆ ಅಂತ ನಾನು ಒಂಟಿ ಮಾಡ್ದೆ. ಇಲ್ಲ, ನೀನ್ ಸತ್ತಿಲ್ಲ, ನೀನ್ ನನ್ ಮನ್ಸಲ್ಲಿದ್ಯಾ, ನಮ್ಮ ಮನೇಲಿದ್ಯಾ, ನನ್ ಪಕ್ಕದಲ್ಲೇ ಇದ್ಯಾ ಅನ್ನಿಸ್ತಾ ಇದೆ. ನಾ ಇಲ್ಲೇ ಇದ್ದೀನಿ, ನಿನ್ ಪಕ್ಕದಲ್ಲೇ ಇದ್ದೀನಿ. ನಾ ಏನ್ ಮಾಡ್ಲಿ, ನನ್ ಮಾತು ಇವಳು ಕೇಳಿಸ್ತಾ ಇಲ್ಲ, ನಾನು ಇವಳು ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಓ ದೇವ್ರೆ, ನನಗೆ ಯಾವ ತರ ಒಂದು ದಾರಿ ತೋರ್ಸಪ್ಪ ಪ್ಲೀಸ್. ಪುಸಿ, ಏನಾಯ್ತು? ಕೆಲವು ಇಂಪಾರ್ಟೆಂಟ್ ಫೈಲ್ಸ್ ಪೇಪರ್ ಎಲ್ಲ ಸಿಕ್ಕಿದೆ, ಮತ್ತೇನಾದ್ರೂ ಬೇಕಾದ್ರೆ ಬರ್ತೀನಿ. ನಾ ಹೊರಡ್ತೀನಿ, ಸ್ವಲ್ಪ ಕೆಲಸ ಇದೆ. ಟೇಕ್ ಕೇರ್, ಬಾಯ್. ಓಕೆ, ಬಾಯ್. ರೋಹನ್, ಯಾ, ಈ ಬಾಕ್ಸ್ ಕೊಡು. ಇದರಲ್ಲಿ ನಾನು ಶ್ಯಾಮ್ ಕೊಟ್ಟಿರೋ ಕೆಲವು ಐಟಮ್ಸ್ ಇದೆ, ಇದು ನನ್ನ ಹತ್ರನೇ ಇರಲಿ. ಓಕೆ ಮಾಹಿ, ಒಂದು ಮಾತು ಹೇಳ, ನೀನು ಯಾವಾಗಲೂ ಈ ನಾಲ್ಕು ಗೋಡೆ ಮಧ್ಯಾಹ್ನ ಇದ್ರೆ ಹುಚ್ಚಿ ಆಗೋಗ್ತೀಯ. ಬಾ, ಹೊರಗಡೆ ಹೋಗ್ಬರೋಣ, ಇಲ್ಲೇ ಕಾಫಿ ಕುಡ್ಕೊಂಬರೋಣ. ಬಾ. ಇಲ್ಲ, ನಾನು ಬರಲ್ಲ. ಯಾಕೆ ಈ ಥರ ಆಡ್ತಾ ಇದೀಯಾ, ಏನಾಗಿದೆ ನಿನಗೆ? ದಿಸ್ ಇಸ್ ಟೂ ಮಚ್, ನೀನು ಸುಮ್ಮನೆ ಬಾ. ಇಲ್ಲ ರೋಹನ್, ನನಗೆ ಯಾಕೋ ಮೂಡಿಲ್ಲ. ನೋಡು, ಈ ಪ್ರಪಂಚದಲ್ಲಿ ಗಂಡನ್ ಕಳ್ಕೊಂಡಿರೋದು ನೀನ್ ಒಬ್ಳೆ ಅಲ್ಲ, ಬೇಕಾದಷ್ಟು ಜನ ಇದ್ದಾರೆ. ರೋಹನ್, ಸಾರಿ ಕೇಳಿ ನನಗೆ ಅವಮಾನ ಮಾಡ್ಬೇಡ, ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಕಾಮನ್. ನೋಡು ಮಾಹಿ, ಶ್ಯಾಮ್ ನ ಕಳ್ಕೊಂಡು ನಿನಗೆಷ್ಟು ನೋವು ಆಗ್ತಿದ್ಯೋ ನನಗೂ ಅಷ್ಟೇ ಆಗ್ತಾ ಇದೆ. ಆದ್ರೆ ನೀನ್ ಈ ತರ ನೋವು ಅನುಭವಿಸ್ತಾ ಇರೋದನ್ನ ಆಸ್ ಅ ಫ್ರೆಂಡ್ ನನ್ನಿಂದ ನೋಡಕ್ ಆಗ್ತಾ ಇಲ್ಲ, ಪ್ಲೀಸ್ ಅರ್ಥ ಮಾಡ್ಕೊ. ಮಾಹಿ, ಸುಮ್ಮನೆ ಬಿಡೋದಿಲ್ಲ. ಹೇ, ಹೇ,
ಮಹಿ ಬರಬೇಡ ಮೇಲ್ ಮುಂದೆ ಸಾಯಿಸ್ಬಿಡ್ತಾನೆ ನೀನು ಮಹಿ ಬರಬೇಡ ಮಹಿ ಬರಬೇಡ ಬರಬೇಡ ಪ್ಲೀಸ್ ಮಹಿ ಮಹಿ ನಾನು ಹೇಳೋದು ಕೇಳು ಹೋಗಬೇಡ ಏನು ಹೋಗಬೇಡ ಬೇಡ ಮಹಿ ಬರಬೇಡ ಬರಬೇಡ ಪ್ಲೀಸ್ ಬೇಡ ಮಹಿ ಮಹಿ ಹೋಗಬೇಡ ಏನು ಹೋಗಬೇಡ ಬೇಡ ನಾನು ಹೇಳ್ತಾನೆ ಇದ್ದೀನಿ ಹೋಗ್ತಾನೆ ಇದ್ದಿಲ್ಲ ನಿನ್ನೇ ಸಾಯಿಸ್ಬಿಡ್ತಾನೆ ಅವನು ಹಾಯ್ ಹುಸಿ तंद्रे मई कोलते नोड़ मदद हटको मदद हटको Population, corruption, no education, civilization, civilization. Oh, education, education. Oh, co-education. But caution. Old generation, new generation. Old generation, new generation. More creation, full of population. Relation, emotion, irritation. Finally, lose motion. Actually, I'm a devilization. Devilization. ಇದು ನನ್ನ ಜಾಗ ಇದು ನನ್ನ ಟೈನು ಇಲ್ಲಿ ಬೇರೆ ಯಾರು ಬರಬಾರದು ನೀನು ಯಾಕೆ ಬಂದೆ ಈಗ ಅಡ್ಡಾಡಿದ್ದೆ ಅವುಗಳೆಲ್ಲ ನನ್ನ ಒಟ್ಟಿಗೆ ಬರ್ತೀರಾ ಇದು ನನ್ನ ಜಾಗ ಇನ್ನೊಂದ್ ಸರ್ತಿ ಈ ಜಾಗಕ್ಕೆ ಬಂದ್ರೆ ಹೋಗ ಹೋಗಲೇ ನಿನ್ ಜಾಗ ಹುಡುಕೋ Thank you.
ನಾನು ವಿಲಿಯಂ. ಅವನ ಮನೆಗೆ ಹೋಗಿದ್ದೆ. ಎಷ್ಟು ಹುಡುಕಿದೆ ಗೊತ್ತಾ? ಶೋ ಶಿಟ್, ಅಷ್ಟೊತ್ತಿಗೆ ಅವಳು ಬಂದ್ಬಿಟ್ಲು. ನಾನು ವಾಪಸ್ ಬಂದ್ಬಿಟ್ಟೆ. ಏಯ್, ಏನ್ ಬೇಕು ನಿನ್ಗೆ? ಮಾಡೇ ಮಾಡ್ತೀನಿ. ಏನ್ ಹುಡ್ಕೊಂಡ್ ಬಂದಿದ್ದೆ ನಮ್ಮ ಮನೆಗೆ? ಏನ್ ಹುಡ್ಕೊಂಡ್ ಬಂದಿದ್ದೆ? ಸರಿ, ಡೋಂಟ್ ವರಿ. ಏಯ್, ಯಾರ ಜೊತೆ ಮಾತಾಡ್ತೀಯ? ಯಾರ ಜೊತೆ ಮಾತಾಡ್ತಿದ್ದೆ ನೀನು? ನೀನು ಯೋಚನೆ ಮಾಡು. ಏಯ್, ಓಕೆ. ನನ್ ಮಾಹಿಗೆ ನೀನ್ ಏನಾದ್ರೂ ತೊಂದ್ರೆ ಮಾಡಿದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಸುಮ್ಮನೆ ಬಿಡಲ್ಲ. ಯಾಕೆ ಬರಲ್ಲ? ಏನೇ ಬರಲ್ಲ ಬಾಯಿಸ್ತು ನಿನಗೆ. ಚೌಡಮ್ಮನ ಕೈಯಿಂದ ನಿನ್ನ ಮೈಗೆ ಬೇವಿನ ಸೊಪ್ಪು ತಾಕ್ತು ಅಂದ್ರೆ ನಿನ್ನ ಮೈಗೆ ದೆವ್ವ ಹೊಡಬಿಡುತ್ತೆ. ತಪ್ಪುದಲ್ಲ ನಮ್ಮನೆ ನೋಡ್ತಾ ಇದ್ದಾರೆ. ನಿಶ್ಶಬ್ದ. ಅಮ್ಮ ಬರ ಹೊತ್ತಾಯ್ತು. ಅಮ್ಮನೇ ಯಾವಳು ಅಂತೀಯಾ? ಕಾಣಿಸ್ತಾದೆ ಈ ಮಕ್ಕದ ಮ್ಯಾಗೆ ಗಾಳಿ ಕಾಣಿಸ್ತಾದೆ. ಏ ಕಿತ್ತೋಗೊಂಗೊಡಿರ ಇವನ್ಗೆ. ಯೋಚನೆ ಮಾಡ್ಬೇಡ, ಎಷ್ಟು ಜನ ದುಡ್ಡು ಖರ್ಚಾಗ್ರಿ? ದೆವ್ವ ಹೊರಗ್ಬಿಡ್ಬೇಕು. ಹತ್ತೆ ರೂಪಾಯಿ ಇಷ್ಟ ಅಲ್ಲವ, ಇದು ಅಡ್ವಾನ್ಸ್, ಇನ್ನು ಬೇಕಾದಷ್ಟು ಕೊಡ್ತೀನಿ. ಹೇಳು ಮೇಲೆ, ಈಗೇಳು ಏನು ನಿನ್ನ ಸಮಸ್ಯೆ? ಏನು ಅಂತ ಹೇಳವ್ವ, ಇತ್ತಿತ್ತಲಾಗಿ ನನ್ನ ಹೆಂಡತಿ ವರ್ತನೆ ಬದಲಾಗ್ಬಿಟ್ಟೈತೆ. ಎಲ್ಲಾ ಕಡೆನೂ ತೋರ್ಸಾಯ್ತು, ಎಲ್ಲೂ ಸರಿ ಹೋಗ್ಲಿಲ್ಲ. ಯಾರೋ ಹೇಳಿದ್ರು ಇವಳಿಗೆ ದೆವ್ವ ಬಿಟ್ಕೊಂಡೈತೆ ಅಂತ, ಅದಕ್ಕೆ ನಿನ್ ತಾವ ಕರ್ಕೊಂಡು ಬಂದಿದೀನಿ. ಹಂಗ ನಮ್ಮ ಅಣ್ಣ ನೆಂಟಿನ ಸರಿ ಮಾಡ್ಕೊಡವ. ಎಲ್ಲ ಗಂಡ್ಸೆ ಯೋಚನೆ ಮಾಡ್ಬೇಡ, ಯಂತ್ರ ಕಟ್ಟನ ಕೊಟ್ರೆ ಯಂತ್ರನ. ಆಯ್ತಾ, ನೀನ್ ನನ್ ತಕ್ ಬಂದಿದ್ಯಾ ಮೇಲೆ ನಿನ್ ಗ್ಯಾಂಡ್ರ ನೀನು ಮರ್ತ್ ಬಿಡು. ಮರ್ತ್ ಬಿಡು ಅಂತಂದ್ರೆ ಗ್ಯಾಂಡ್ರನಲ್ಲ, ಅವಳು ಗಿಡದಿರೋ ಗಾಳಿನ. ಈ ಗಾಳಿನ ನನ್ ಕಾಲ್ ಕೆಳಗೆ ಹಾಕೊಂಡು ಪಚ್ಕ ಪಚ್ಕ ತುಳಿದು ಪಚ್ಚಡಿ ಮಾಡಿ ಕಿಚಿಡಿ ಒಳಕ್ ಹಾಕಬಿಡ್ತೀನಿ. ಅಷ್ಟು ಮಾಡ್ರವ. ನೀನೇನು ಮಾಡ್ಬೇಕಾಗಿಲ್ಲ, ಅವಳನ್ನ ಒಳ್ಳೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಕೇಳು. ಯಾಕ್ಲ ಏಯ್, ಸೋಮ್ಕಿರಕ್ ಆಗಕ್ಕಿಲ್ವಾ? ನೀನು ಏಳು ಮೈ ಮೇಲೆ ಯಾಕೆ ಬಂದಿದ್ಯಾ? ಈ ಚೌಡಮ್ಮತವನೆ ಆತ ಕಟ್ತೀಯಾ? ಕಚ್ಬಿಡ್ತೀನಿ ಬೆಂಗಳೂರ್ ನಾಯಂಗೆ. ದೇವನೂ ಇಲ್ಲ, ಭೂತನೂ ಇಲ್ಲ, ಏನೋ ಪಾಪ ಮೆಂಟಲಿ ಸ್ಟ್ರೆಸ್ ಆಗಿದಾಳ ಅಷ್ಟೇ. ನಾನೇನವ ಮಾಡ್ದೆ? ಮುಚ್ಚು ಬಾಯ್. ಗೊತ್ತಾಯ್ತು ಗೊತ್ತಾಯ್ತು, ಇದು ಸಣ್ಣದಲ್ಲ ದೊಡ್ಡದು ಗಂಡು ದೆವ್ವ. ಅವನೇ ಇವನು ಪಕ್ಕದ ಮನೆ ರಾಮಕ್ಕರ ಗಂಡ ರಾಮಣ್ಣ. ಸಾನೆ ದಿವಸ ನಾನು ಹೆಂಡತಿ ಮೇಲೆ ಒಂದು ಕಣ್ಣಿಟ್ಟಿದ್ದ, ಮೊನ್ನೆ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟ. ನನ್ನ ಹೆಂಡತಿನ ಇಟ್ಕೊಂಡು ಅಲ್ಲಲ್ಲ ಕಟ್ಕೊಂಡು ಆಟ ಆಡ್ತವನೆ ಅವ. ಈ ನಿನ್ ಮಂತ್ರದಂಡದ ಒಂದ್ ಮಂತ್ರ ಹಾಕ್ಬಿಟ್ರೆ ಅವನ ಅಂತರ್ಪಿಸಿದ್ರ ನೇದಾಡ್ತಾ ಇರ್ಬೇಕು. ನನ್ಗೆ ಹೇಳ್ಕೊಡ್ತೀಯ ರಾಮಣ್ಣ ದೆವ್ವಾದವನೆ? ಅವನು ಬರೀ ರಾಮಣ್ಣ ಅಲ್ಲೋ, ವೈಟ್ ಅಂಡ್ ವೈಟ್ ರಾಮಣ್ಣ, ನೇದವ ರಾಮಣ್ಣ. ಈ ಹುಡುಗಿನ ನಿನ್ ಬಿಟ್ಟೋದ್ರೆ ಇಲ್ಲ ಅಂದ್ರೆ ವೈಟ್ ಅಂಡ್ ವೈಟ್ ಆಗಿರೋ ನಿನ್ನ ಬ್ಲಾಕ್ ಅಂಡ್ ಬ್ಲಾಕ್ ಮಾಡ್ಬಿಡ್ತೀನಿ. ಇವ್ರಗಳಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ? ಇವಳನ್ನಾದ್ರ ಮೆಂಟಲ್ ಆಸ್ಪತ್ರೆ ಕರ್ಕೊಂಡು ಹೋಗೋ ಬದಲು ಈ ಮೆಂಟಲ್ ಹತ್ರ ಕರ್ಕೊಂಡ್ ಬಂದಿದ್ದಾನಲ್ಲ. ಯಾರು ನನ್ನ ಮೆಂಟ್ಲು ಅಂದಿದ್ದು? ಅಯ್ಯೋ ನಾನಲ್ವ, ನಿಮ್ಮ ಮನೆಗೂ ನಾನಲ್ವ. ನಾನು ಮಾತಾಡ್ದು ನಿನ್ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದ್ಯಾ? ಏನಾಯ್ತಕ್ಕ? ಏನಾಯ್ತಕ್ಕ? ಶಾಮ ಅಂತ ಹೇಳು.
ಸುಳ್ಳು ಪಳ್ಳಿ ಹೇಳ್ಕೊಂಡ್ ಬಂಡಲ್ ಬಿಟ್ಕೊಂಡ್ ಜನಗಳಿಗೆ ಯಾವಾಗೂತ ಅಂತ ಹೇಳಿ ದುಡ್ಡು ವಸೂಲಿ ಮಾಡ್ಕೊಂತ ಇದ್ದೆ. ಇನ್ ಮುಂದೆ ಹೆಂಗ್ ಜೀವನ ಮಾಡೋದು? ಏನೂ ಆಗಲ್ಲ, ನಾನು ಹೇಳ್ದಂಗ್ ಕೇಳು. ಇದ್ಯಾವ್ದೋ ಪಿಶಾಚಿ ನನ್ ಗಟ್ಕಾಯಿಸ್ಕೊಂಡ್ಬಿಟ್ಟದಲ್ಲೇ ಎಲ್ಲವ್ವ. ಪಿಶಾಚಿಗಳು ಅಟ್ಕಾಯಿಸ್ಕೊಳ್ಳೋದು ನಮ್ಮ ಮುಂಗ್ಸ್ದಾಗೆ ಇದೆ ಅಂತ ನಮ್ಮಪ್ಪ ಹೇಳ್ತಾ ಇದ್ದ. ನಮ್ಮವ್ವ ನಮ್ಮಜ್ಜಿ ಆತ್ಮಗಳ ಜೊತೆ ಮಾತಾಡ್ತಾ ಇದ್ರಂತೆ. ಅದೇ ಸತ್ಯ ಏನಾರ ನಂಗ್ ಬಂದ್ಬಿಟ್ಟದ? ಹೌದು ಚೌಡಮ್ಮ, ನಾನೇನು ಮಾಡಲ್ಲ. ಥ್ಯಾಂಕ್ ಗಾಡ್, ನನ್ನ ಅದೃಷ್ಟ ನೀನ್ ಒಬ್ಳಗಾದ್ರು ನನ್ ಮಾತು ಕೇಳಿಸ್ತಾ ಇದೆಯಲ್ಲ. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಏನ್ ಇವಾಗ? ನಾನು ಶ್ಯಾಮ್. ಘನಶ್ಯಾಮ, ಕೆಂಪಗಿದ್ಯೋ, ಕರ್ರಗಿದ್ಯೋ, ಕುಳ್ಳಗಿದ್ಯೋ, ಎತ್ತರಗಿದ್ಯೋ, ಬೆಳ್ಳಗಿದ್ಯೋ, ಫಾರಿನ್ನೋ ಲೋಕಲ್ಲೋ? ಏನೇ ಅಕ್ಕ ಹೇಗೆ ಒಬ್ಬೊಬ್ಳೆ ಮಾತಾಡ್ತಿದ್ದಾಳೆ? ಏನಾಯ್ತು ಅವಳಿಗೆ? ಬೆಳಿಗ್ಗೆ ಮಕ್ಕಳೆ ದಬ್ಬಾಕೊಂಡು ಬಿದ್ಬಿಟ್ಲಲ್ಲ, ತಲೆಗೆ ಏಟ್ ಬಿದ್ದು ತಲೆಗೆಲೆ ಕೆಟ್ಟಿರ್ಬೇಕು, ಅದಕ್ಕೆ ಹಿಂಗಾರ್ತ ಅವಳೆ. ಚೌಡಮ್ಮ, ನಿನ್ನಿಂದ ನನ್ನೊಂದು ಸಹಾಯ ಆಗ್ಬೇಕಿತ್ತು. ಏನ್ ಬೇಕಪ್ಪ? ಮಟನ್ನ, ಚಿಕನ್ನ, ಪಿಸ್ಸಾ, ಹಾಲ್ಪುರಿ, ಬೇಲ್ಪುರಿ, ಪಾನಿಪುರಿ, ಮಸಾಲ್ ಪುರಿ, ವಾಟ್ ಪುರಿ ಯು ವಾಂಟ್? ಅದೆಲ್ಲ ಏನು ಬೇಡ, ನನಗೆ ನೀನ್ ಬೇಕು. ಸತ್ತೆ ಎಲ್ಲವ, ಇಷ್ಟು ಚಿಕ್ಕ ವಯಸ್ಸಿಗೆ ನಿನ್ನ ಪಾದಕ್ಕೆ ನಾನು ಸೇರಿಸ್ಕೊಂತೀನವ್ವ? ನನ್ನನ್ನು ಕರ್ಕೊಂಡು ಹೋಗಕ್ಕೆ ಈ ಪಿಚಾಚನ ಕಳಿಸ್ಕೊಟ್ಟಿದ್ದೇನವ ಎಲ್ಲವ ಕಲ್ಲವ ಎಲ್ಲಿದ್ರೆ? ನಿಮ್ಮನ್ನಲ್ಲ, ದೇವ್ರನ್ನ ಕರೀತಿರೋ. ನನ್ಗೆ ಅನ್ಸುತ್ತೆ ಇವಳ ಯಾವ್ದಾದ್ರು ಹುಚ್ಚ ಆಸ್ಪತ್ರೆ ಕರ್ಕೊಂಡೋಗಿ ತೋರಿಸಿದ್ರೆ ಒಳ್ಳೇದು ಅಂತ ಅಲ್ವಾ? ಹೌದೌದು. ದೆವ್ವ, ನಿನ್ನೆ ಈಗ ಎಲ್ಲಿದೀಯಾ? ನಿನ್ ಪಕ್ಕದಲ್ಲೇ ಇದೀನಿ. ಕಾಣಕ್ಕಿಲ್ಲ ನೋಡು, ನನ್ನ ಕೊಲೆ ಮಾಡ್ಬಿಟ್ಟಿದ್ದಾರೆ. ನನ್ನ ಕೊಲೆ ಮಾಡ್ದವನು ನಮ್ಮ ಮನೆಗೂ ಬಂದಿದ್ದ. ಎಲ್ಲಿ ನನ್ನ ಹೆಂಡತಿನೂ ಕೊಲೆ ಮಾಡ್ಬಿಡ್ತಾನೋ ಅಂತ ಭಯ ಆಗ್ತಾ ಇದೆ. ಅವನಿಗೆ ನನ್ನ ಕೈಯಿಂದ ಏನು ಮಾಡಕ್ ಆಗ್ತಾ ಇಲ್ಲ. ನನ್ನ ಹೆಂಡತಿ ಈಗ ಆಪತ್ತಲ್ಲಿದ್ದಾಳೆ. ಅದಕ್ಕೆ ತಾನೇನ್ ಮಾಡ್ಬೇಕು? ನನ್ನ ಹೆಂಡತಿಗೆ ನೀನೊಂದು ಫೋನ್ ಮಾಡ್ಬೇಕು. ಫೋನಾ? ನಾನಾ? ನಾನ್ ಫೋನ್ ಮಾಡಿದ್ರೆ ಯಾರಾದ್ರೂ ನಂಬ್ತಾರಾ? ನೋಡು, ನಿನ್ ಬಿಟ್ಟು ಈ ಪ್ರಪಂಚದಲ್ಲಿ ಬೇರೆ ಯಾರು ನನ್ಗೆ ಹೆಲ್ಪ್ ಮಾಡಕ್ ಸಾಧ್ಯ ಇಲ್ಲ. ನಾನು ಏನ್ ಮಾಡ್ಲಿ ಹೇಳು? ನನ್ನ ಹೆಂಡತಿ ನೀನೇ ಕಾಪಾಡ್ಬೇಕು. ಅದೆಲ್ಲ ಆಗಕ್ಕಿಲ್ಲ, ಹೋಯ್ತಾ ಇರು. ನೋಡು, ನೀನ್ ನನಗೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ನಾನು ನಿನ್ನ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ಜನ್ಮ ಪೂರ ಈ ಪಿಚಾಚಿ ನನ್ನ ಕಾಡೋ ಅಂತ ಕಾಣ್ತದಲ್ಲ. ಏನಂದೆ? ಫೋನ್ ಮಾಡ್ತೀನಿ ಅಂದೆ. ನಡಿ. ಹಲೋ. ಹಲೋ, ಮಾಯಿನಾ? ಹೌದು, ಮಾಹಿನೇ. ನಾನು ಕಣವ ಮಾತಾಡೋದು. ಅವ್ವ, ಚೌಡವ್ವ, ನಿಂಗೊಂದು ಇಸಿ ಹೇಳ್ಬೇಕಾಯ್ತು. ಮೊದ್ಲು ಏನ್ ವಿಷಯ ಹೇಳು? ನಾ ಇಸಿ ಹೇಳೋದನ್ನ ಕೇಳಿ ಎದರ್ಕ ಬೇಡ. ಇಲ್ಲಿ ನಿನ್ ಗಂಡ ಶ್ಯಾಮ ಬಂದವನೆ. ಶ್ಯಾಮ ಫೋನ್ ಮಾಡು ಅಂದ, ನಾ ಮಾಡ್ದೆ. ಹಲೋ ಹಲೋ, ಇಕ್ಬಿಟ್ಲು. ನಾ ಬಡ್ಕೊಂಡೆ, ನನ್ ಮಾತು ಯಾರು ಕೇಳ್ತಾರೆ ಅಂತ ಕೇಳ್ದಾ? ಒಂದ್ ಕೆಲಸ ಮಾಡೋಣ. ಏನಪ್ಪ? ನಮ್ಮನೆಗೆ ಹೋಣ. ನಿನಗಂತೂ ಕ್ಯಾಮೆ ಇಲ್ಲ, ನಂಗೂ ಇಲ್ವಾ? ಅಯ್ಯೋ ಪ್ಲೀಸ್ ಚೌಡಮ್ಮ, ನನ್ ಮಾತು ಕೇಳು. ಅಯ್ಯೋ, ನಿನಗೆ ಮೆಣಸಿನಕಾಯಿ ಗಾಟ್ ಹಾಕ್ಸ್ಬಿಡ್ತೀನಿ ಪಿಚಾಚಿ. ಚೌಡಮ್ಮ, ಈಗ ನೀನು ಪಕ್ಕದಾಗೆ ಅವನಂತೆ ಎಲ್ಲ ಅವನ. ಸ್ಟಾಪ್ ಇಟ್! ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ಚೀಟ್! ನನ್ ಗಂಡ, ನನ್ ಗಂಡ ಸತ್ತೋದ ಸತ್ತೋದ ಸತ್ತೋದ, ನನ್ನ ಕಣ್ಣು ಎದುರುಗಡೆನೆ ಗುಂಡಿ ಹಿಡ್ದಿದ್ದು ಸತ್ತೋದ. ಓಕೆ,
ಐ ಲವ್ ಯು ಐ ಲವ್ ಯು ಅಂತ ಹೇಳು ಚೋಡಮ್ಮ ಐ ಲವ್ ಯು ಅಂತವನೆ ಅವನು ಯಾವತ್ತೂ ನಂಗೆ ಐ ಲವ್ ಯು ಅಂತ ಹೇಳೇ ಇಲ್ಲ ಡಿಟೋ ಡಿಟೋ ಅಂತ ಹೇಳು ಡಿಟೋ 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 चनाव नि गंड बेल बाटकोलीवे अय्य साय बर इष्ट सण वय साय बर निजवागलू श्याम जो मतडद्या डौट नानू नि गंडन जो आत्मा अंत्यादी अंत्या ननकू अर्थ आगता नोड़म ಈ ಭೂಲೋಕ ಇದ್ದಂಗೆ ಸ್ವರ್ಗ ಲೋಕ ನರಕ ಲೋಕ ಅಂತ ಐತೆ ಈ ಸತ್ತದರಲ್ಲಿ ಕೆಲವರು ಸ್ವರ್ಗಕ್ಕೆ ಹೋಗ್ತಾರೆ ಕೆಲವರು ನರಕಕ್ಕೆ ಹೋಗ್ತಾರೆ ಇನ್ ಕೆಲವರು ಅಂತರಾತ್ಮದಾಗೆ ಶಾನ ಆಸೆಗಳನ್ನು ಇಟ್ಕೊಂಡು ಸತ್ತು ಬಿಡ್ತಾರಲ್ಲ ಅವರು ಪಿಚಾಚಿಗಳು ಆಗ್ಬಿಡ್ತಾರೆ ಈಗ ನಿನ್ನ ಗಣ್ಣು ಪಿಚಾಚಿಯಾಗಿ ಅಂತರದಾಗೇನೆ ಅಲ್ದಾಡ್ತಾವನೆ ಏಯ್ ನನ್ನ ಹೆಂಡತಿನ ಕಾಪಾಡಣ ಅಂತ ಬಂದಿದ್ರೆ ಸ್ವರ್ಗ ನರಕ ಅಂತ ಎಲ್ಲ ಹೇಳಿ ಅವಳನ್ನ ಹೆದರಿಸ್ತಾದ್ಯಾ ಬಾಯಿ ಮುಚ್ಕೊಂಡಿರು ನೀನು ಏಯ್ ಯಾರ್ಗೆ ಆವಾಜ್ ಹಾಕ ನೀನು ಇದೊಳ್ಳೆ ಚೆನ್ನಾಗದಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎಳ್ಕೊಂಡ್ರು ಅಂದಂಗೆ ನಂಗೆ ಬಾಯಿ ಮುಚ್ಚುಂತ್ಯಾ ಆಹಾ ಇಚ್ಚೌಡ ಮಕ್ಕೊಂಡು ಬಿಟ್ರೆ ಸಾಕು ಗಡಗಡ ಅಂತ ನಡುತ್ತಾರೆ ಬಾಯಿ ಬಿಟ್ರೆ ಬ್ಯಾವುರ್ತಾರೆ ಅಂತೋಳಿಗೆ ಆವಾಜ್ ಆಗ್ತ್ಯಾ ಇಷ್ಟ ಅವಮಾನ ಆದ್ಮೇಲೆ ನಾನು ಇರಕ್ಕಿಲ್ಲ ಥೂ ದೇವುದತ್ರ ಬೈಸ್ಕೊಳಂಗ ಆಗೈತಲ್ಲ ನಾನು ವಾಲ್ಟೆ ಚೋಡಮ್ಮ ನಿಂತ್ಕೋ ಚೋಡಮ್ಮ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಯಾವನೇ ನೀನು ಗೊತ್ತಾಗ್ಲಿಲ್ಲ ಮಾತಾಡ್ಬಿಟ್ಟೆ ಅಂದ್ರೆ ಆಯ್ತದಾ ತಪ್ಪಾಯ್ತು ಅಂತ ಕೇಳ್ಕೋ ಓಕೆ ಸಾರಿ ಬಾ ಕೂತ್ಕೋ ಅಂಗ ಬಾ ದಾರಿಗೆ ಏನೋ ನಿನ್ನ ಗಂಡ ಸ್ವಾರಿ ಕೇಳ್ದ ಅದಕ್ಕೆ ತಿರುಗಾ ಬಂದು ಕೂತ್ಕೊಂಡಿದ್ದೀನಿ ನೋಡಿ ಚೋಡಮ್ಮ ಈಗ ನಾನು ಹೇಳೋ ತರ ನೀನು ಅವಳಿಗೆ ಹೇಳು ಏ ನಿನ್ನ ತರ ನಾನು ಹೇಳೋಕೆ ಆಗಕ್ಕಿಲ್ಲ ನನ್ನ ತರನೇ ನಾನು ಹೇಳೋದು ನೋಡವ ನಿನ್ನ ಗಂಡ ಏನೋ ಹೇಳ್ತಾನಂತೆ ನಾನು ಅದನ್ನ ನಿಮಗೆ ಹೇಳಬೇಕಂತೆ ಒಂದು ವರ್ಷ ಮಾಹಿ ಜೀವ ಅಪಾಯದಲ್ಲಿದೆ ಅಂತ ಹೇಳು ನಿನ್ನ ಜೀವಕ್ಕೆ ಅಪಾಯ ಆಯ್ತು ಅಂತ ಕಂದ ನೀನು ಹೇಳ್ತಾಯಾ ಹೌದು ಮಾಹಿ ನನ್ನನ್ನು ಕೊಲೆ ಮಾಡಿದವನು ನೆನ್ನೆ ಇಲ್ಲಿಗೆ ಬಂದಿದ್ದ ನಿನ್ನ ಡ್ರೆಸ್ ಚೇಂಜ್ ಮಾಡ್ತಿರುವಾಗ ಅವನು ನಿನ್ನನ್ನು ನೋಡ್ದ ಯುವಾ ನಿನ್ನ ಗಂಡನ ಕೊಲೆ ಮಾಡಿದವನು ನೆನ್ನೆ ಇಲ್ಲಿಗೆ ಬಂದಿದ್ದಂತೆ ನಿನ್ನ ಬಟ್ಟೆ ಬದಲಾಯಿಸಿಕೊಳ್ಳುವಾಗ ಅವನು ನೋಡ್ತಾ ಇದ್ದಂತೆ ನನ್ನ ಮರ್ಡರ್ ಮಾಡಿದವನು ವಿಲಿಯಂ ಅಂತ ಅವನ ಅಡ್ರೆಸ್ ನನಗೆ ಗೊತ್ತು ನಿನ್ನ ಗಂಡನ ಮರ್ಡರ್ ಮಾಡಿದವನು ವಿಲಿಯಂ ಅಂತೆ ಅವನ ಅಡ್ರೆಸ್ ನಿನ್ನ ಗಂಡನ ಗೊತ್ತಂತೆ ಅಡ್ರೆಸ್ ಬರ್ಕೋ ಅಡ್ರೆಸ್ ಬರ್ಕೋ ನೀನ್ ಬರ್ಕೋ ನಾನು ಬರ್ಕಬೇಕಾ ಅಯ್ಯ ನಾನೇ ನಿನ್ನ ಸೆಕ್ರೆಟರಿನಾ ಥೂ ಒಳ್ಳೆ ರಾಮಾಯಣ ಕಿಕ್ಕಂತಪ್ಪ ಕರ್ಮ ಕರ್ಮ ಬೆಳಿಗ್ಗೆದ್ದು ಯಾ ನನ್ನ ಮಗನ ಮಕ ನೋಡ್ದ ಏನು ಒಳ್ಳೆ ಫೀಚರ್ ಡಿಟೇಲ್ಸ್ ಸಿಗಾಕಂಡೆ ಒಂದು ವರ್ಷ ನಂಬರ್ 42 ನಂಬರ್ 42 ಫೋರ್ತ್ ಕ್ರಾಸ್ ನಾಲ್ಕನೇ ಕ್ರಾಸ್ ಮಾರ್ಕೆಟ್ ರೋಡ್ ಮಾರ್ಕೆಟ್ ರೋಡ್ ಕೆಂಗೇರಿ ಕೆಂಗೇರಿನಾ ಅಯ್ಯಯ್ಯೋ ಇದೇನಪ್ಪ ನಮ್ಮ ಏರಿಯಾ ಅಡ್ರೆಸ್ ಹೇಳ್ತಾವನಲ್ಲ ನನ್ನ ಸಾವು ಆಕಸ್ಮಿಕ ಅಲ್ಲ ಈ ವಿಲಿಯಂ ಜೊತೆ ಯಾರ್ಯಾರೋ ಸೇರ್ಕೊಂಡು ಪ್ರೀ ಪ್ಲಾನ್ಡ್ ಆಗಿ ಮರ್ಡರ್ ಮಾಡಿದ್ದಾರೆ ನಿಮ್ಮ ಗಂಡ ಆಕಸ್ಮಿಕವಾಗಿ ಸಾಯಲಿಲ್ವಂತೆ ಈ ವಿಲಿಯಂ ಜೊತೆ ಯಾರ್ಯಾರೋ ಸೇರ್ಕೊಂಡು ಪ್ರೀ ಪ್ಲಾನ್ ಮಾಡ್ಕೊಂಡು ಕೊಂದವರಂತೆ ಇಲ್ಲೆಲ್ಲ ಸಿಗಾಕಂತಲ್ಲ ನಾನು ಮಾಹಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಲಿಯಂ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೇಳು ಮಾಯೆ ನೀನು ಪೊಲೀಸ್ ನೋಡ್ತಕ್ಕೆ ಹೋಗಿ ವಿಲಿಯಂ ಮೇಲೆ ಕಂಪ್ಲೇಂಟ್ ಕೊಡಬೇಕಂತೆ ಅಯ್ಯಯ್ಯೋ ಇದೇನಯ್ಯ ಇದು ಪೊಲೀಸ್ ಕೇಸ್ ತಂಟೆ ತಕರಾರು ನನಗೆ ಬೇಡ ಚೋಡಮ್ಮ ಎಲ್ಲಿ ಹೋಗ್ತಾಯ್ಯ ಬಿಟ್ಟು ಬಿಡಿ ಚೋಡಮ್ಮ ಏನಾಯ್ತು ಎಲ್ಲವಾ ಆ ದೇವದಾತ್ಮ ಶಾಂತಿ ಕೊಡು ಅವರಿಗೆ ಮನಸ್ಸಿಗೆ ಶಾಂತಿ ಕೊಡು ನನಗೆ ನೆಮ್ಮದಿ ಕೊಡು ಏನ್ ಮಾಹಿ ನೀನು ಈ ಜಗತ್ತಲ್ಲಿ ಎಲ್ಲೋ ಗಂಡ ಸತ್ತಮೇಲೆ ಆತ್ಮ ಆಗಿ ಬರ್ತಾನೆ ಮಾತಾಡ್ತಾನೆ ಅಂತ ನಾನು ಎಲ್ಲೂ ಕೇಳಿಲ್ಲಪ್ಪ ಅದರಲ್ಲೂ ನೀನು ಈ ಐಟಿ ಬಿಟಿ ಯುಗದಲ್ಲಿ ಇದನ್ನೆಲ್ಲ ನಂಬ್ತೀಯಲ್ಲ ಕಮ್ ಆನ್ ಶಾಮಿ ಮನೆಯಲ್ಲಿ ಇದಾನೆ ಈ ರೂಮ್ ನಲ್ಲಿ ಇದಾನೆ ಅನ್ನೋದೆಲ್ಲ ಸುಳ್ಳು ನಿನಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು ಅದಕ್ಕೆ ನಿಮಗೆ ಈ ತರ ಇಲ್ಲ ಓಕೆ ಕಮ್ ಆನ್ ರಿಲ್ಯಾಕ್ಸ್ ಕಮ್ ಆನ್ ಅಲ್ಲ ರೋಹನ್ ನಾನು ಕಣ್ಣಾರೆ ನೋಡಿದಿನಿ ಅವರಿಬ್ರು ಮಾತಾಡೋದನ್ನ ನನ್ನ ಮತ್ತು ಶ್ಯಾಮ್ ಮಧ್ಯೆ ನಡೆದಿರೋ ಕೆಲವು ಪರ್ಸನಲ್ ಇನ್ಸಿಡೆಂಟ್ಸ್ ಗಳನ್ನು ಆಸ್ ಇಟ್ ಇಸ್ ಹೇಳಿದ್ಲು ಎಲ್ಲ 100% ನಿಜ ಗೊತ್ತಾ ನಮ್ಮ ಮದುವೆಯಲ್ಲಿ ಶ್ಯಾಮ್ ಪ್ರೆಸೆಂಟ್ ಮಾಡಿದ ಉಂಗರನ ನಾನು ಕಳ್ಕೊಂಡಾಗ ಅವನು ಎಷ್ಟು ಫೀಲ್ ಮಾಡ್ದ
ಅದನ್ನ ಹೇಳಿದ್ಲು. ಅಷ್ಟೇ ಅಲ್ಲ, ನನ್ನ ಸೊಂಟದ ಮೇಲೆ ಅವನ ಹೆಸರನ್ನ ಅಚ್ಚೆ ಹಾಕಿಸ್ಕೊಂಡಿದ್ದೀನಿ ಅದನ್ನು ಹೇಳಿದ್ಲು. ಅವಳು ಹೇಳ್ತಿರದಲ್ಲ ನಿಜ ರೋಹನ್, ಈ ಊರಲ್ಲಿ ಚೌಡಮ್ಮಂತರದವರು ಸಾವಿರ ಜನ ಇದ್ದಾರೆ, ಅವ್ರಿಗೆಲ್ಲ ಸುಳ್ಳು ಹೇಳ್ಕೊಂಡು ಚೀಟ್ ಮಾಡೋದೇ ಕೆಲಸ, ಅದನ್ನೆಲ್ಲ ನೀನ್ ನಂಬ್ತೀಯಾ? ನನಗೇನು ಹಾಗೆ ಅನಿಸ್ತಿಲ್ಲ ರೋಹನ್, ಐ ಫೀಲ್ ಶೀ ಇಸ್ ರೈಟ್. ಅಂದ್ರೆ ಅವಳು ಹೇಳ್ತಾ ಇರೋದೆಲ್ಲ ನಿಜ ಅಂತನಾ? ಹಾಗಾದ್ರೆ ನಿನಗೆ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ವಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ, ನೀನು ಒಬ್ಳು ಎಜುಕೇಟೆಡ್ ಆಗಿ ಈ ತರ ಫೂಲಿಶ್ ಆಗಿ ಥಿಂಕ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಅದು ಹಾಗಲ್ಲ ರೋಹನ್, ಶ್ಯಾಮ್ನ ಮರ್ಡರ್ ಮಾಡ್ದವನ್ ಹೆಸರು ಅಡ್ರೆಸ್ ಎಲ್ಲ ಕೊಟ್ಟಿದ್ದಾಳೆ. ಅವನು ಯಾರೋ ಕೆಂಗೇರಿಲಿರೋ ವಿಲಿಯಂ ಅಂತೆ. ಅಷ್ಟೇ ಅಲ್ಲ, ಆ ಕೇಸ್ ನಲ್ಲಿ ಬೇರೆ ಯಾರೋ ಇನ್ವಾಲ್ವ್ ಆಗಿದಾರಂತೆ. ಇವಾಗ ಏನ್ ಮಾಡ್ಬೇಕು ನಾನು? ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತೆ. ಏನು ಅಂತ ಮಾತಾಡ್ತೀಯಾ? ಪೊಲೀಸ್ ಅವ್ರ ಹತ್ರ ಹೋಗಿ ಒಬ್ಳು ಮಾಟ ಮಂತ್ರ ಮಾಡೋಣ ಮನೆಗೆ ಬಂದಿದ್ಲು, ಅವಳು ನನ್ನ ಗಂಡನ ಆತ್ಮ ಜೊತೆ ಮಾತಾಡ್ತಾಳೆ ಅಂತ ಹೇಳ್ತೀಯಾ? ಅದೆಲ್ಲ ಆಗಲ್ಲ ಮಾಹಿ, ಪೊಲೀಸ್ ಅವ್ರಿಗೆ ಸಾಕ್ಷಿ ಮುಖ್ಯ, ನಾವ್ ಆ ಸಾಕ್ಷಿ ಇಟ್ಕೊಂಡು ಪ್ರೂವ್ ಮಾಡಕ್ ಆಗಲ್ಲ. ನೀವ್ ಹೇಳ್ತಾ ಇರೋದು ಕರೆಕ್ಟ್ ಅನ್ಸುತ್ತೆ, ನಂದೇ ರಾಂಗ್. ಅಲ್ಬೇಡ ಮಾಹಿ, ನಿನ್ ಸಮಾಧಾನಕ್ಕೋಸ್ಕರನಾದ್ರೂ ನಾನಲ್ಲಿ ಹೋಗಿ ವಿಚಾರಿಸ್ತೀನಿ, ಓಕೆನಾ? ನೀನ್ ಹುಷಾರಾಗಿರೋ, ಅವನ ಹತ್ರ ಕಣ್ಣಿದೆ ಕಣೋ, ಹುಷಾರ್ ನೀನು, ಆಯ್ತಾ? ಮಾಡಿರೋ ಕೊಲೆ ಒಂದ್ ಹೆಂಗ್ಸಿ ಗೊತ್ತಾಗಿದೆ ಗೊತ್ತಾ? ಈ ತರ ಕುಡಿತಿರ್ಬೇಕಾದ್ ಯಾವಳಾದ್ರೆ ಏನ್ ಬಾಯ್ಬಿಟ್ಟೋ ಏನೋ. ನೋಡು ರೋಹನ್, ನಾನು ಕುಡಿಬಹುದು, ಆದ್ರೆ ಕೆಲಸದಲ್ಲಿ ಮಾತ್ರ ಪಕ್ಕಾ ಪ್ರೊಫೆಷನಲ್. ಅಂತದ್ರಲ್ಲಿ ಈ ವಿಷಯ ನಮ್ಮಿಬ್ರಿಗೆ ಗೊತ್ತಿದ್ಬಿಟ್ರೆ ಬೇರೆಯವ್ರಿಗೆ ಗೊತ್ತಾಗಕ್ಕೆ ಚಾನ್ಸ್ ಇಲ್ಲ. ಹೌದಾ? ಅವಳು ಯಾವಳ ಚೋಡಮ್ಮಂಗ್ ಹೆಂಗ್ ಗೊತ್ತಾಯ್ತು? ಅವಳೇ ಮಾಹಿ ಮನೆಗೆ ಹೋಗಿ ನಿನ್ ಹೆಸರು ನಿಮ್ ಮನೆ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾಳೆ ಗೊತ್ತಾ? ನಾನ್ ಹೇಳಿದ್ದು ಬರೀ ಪರಿಸ್ ಕಿತ್ಕೊಂಬ ಅಂತ, ನೀನ್ ನೋಡಿದ್ರೆ ಕೊಲೆನೆ ಮಾಡಿ ಬಂದಿದ್ಯಾ. ನಾಳೆ ಏನಾದ್ರು ಪೊಲೀಸ್ ಅವ್ರಿಗೆ ಗೊತ್ತಾದ್ರೆ ನಾವಿಬ್ರು ಕಂಬಿಯಿಂದ ಕೂತ್ಕೊಂಡು ಮುದ್ದೆ ತಿನ್ಬೇಕಾಗತ್ತ ಅಷ್ಟೇ. ಅಲ್ಲಿ ಶ್ಯಾಮ್ ಅಕೌಂಟ್ ಅಲ್ಲಿ 14 ಕೋಟಿ ಕುಳಿತಾ ಇದೆ, ಮೊದ್ಲು ನನ್ನ ಅಕೌಂಟ್ ಟ್ರಾನ್ಸ್ಫರ್ ಆಗ್ಬೇಕು. ಅದಕ್ಕೆ ಯಾರೇ ಅಡ್ಡ ಬಂದ್ರು ಈಗ ನಾನು ಏನ್ ಮಾಡ್ಬೇಕು? ಮೊದ್ಲು ಆ ಚೌಡಮ್ಮ ಯಾರು ಏನು ಅಂತ ಕಂಡುಹಿಡಿ, ಈ ವಿಷಯ ಅವಳಿಗೆ ಹೇಗ್ ಗೊತ್ತಾಯ್ತು ಅನ್ನೋದನ್ನ ಪತ್ತೆ ಮಾಡು. ಸರಿ, ಈಗ ಮಾಹಿ ಮನೆ ಕೀ ಕೊಡು, ನಾನೇ ಪಾಸ್ವರ್ಡ್ ಹುಡುಕ್ಕೋತೀನಿ. ನಿನಗೆ ಹೇಳದ್ನಲ್ಲ, ಮಿತ್ರ ದ್ರೋಹಿ, ನಾನ್ ನಿನ್ಗೇನೋ ಅನ್ಯಾಯ ಮಾಡಿದ್ದೆ, ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಿಲ್ಲ, ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಏನಾದ್ರೂ ವಿಷಯ ಗೊತ್ತಾದ್ರೆ ತಿಳಿಸಿ ಅಂದಿದ್ರಲ್ಲ, ಅದಕ್ಕೆ ಇದನ್ನೆಲ್ಲ ಹೇಳಿದೆ. ವೆರಿ ಇಂಟ್ರೆಸ್ಟಿಂಗ್ ಮೇಡಮ್. ಆ ಹೆಂಗ್ಸಿನ ಪ್ರಕಾರ ಸತ್ತ ಆತ್ಮಗಳೆಲ್ಲ ಬಂದು ಅವಳ ಹತ್ರ ಮಾತಾಡುತ್ತೆ, ಅದನ್ನ ನೀವು ನಂಬಿದಿರಾ? ಈಗ ನಾನ್ ನಂಬಬೇಕು? ಹಾಗಲ್ಲ ಸರ್, ನನ್ನ ಮತ್ತೆ ಶ್ಯಾಮ್ನ ತೀರಾ ಪರ್ಸನಲ್ ವಿಷಯಗಳ ಬಗ್ಗೆ ನಮ್ಮಿಬ್ರಿಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ, ಅದನ್ನ ಅವಳು ಹೇಳ್ತಾ ಇದ್ದಾಳೆ. ಇದೆಲ್ಲ ಹೇಗ್ ಸಾಧ್ಯ ಸರ್? ಓಕೆ ಮೇಡಮ್, ಅದೆಲ್ಲ ವಿಷಯ ಅವಳೇನೋ ಹೇಳಿದ್ಲು ಅಂತ ಹೇಳಿ ನೀವು ನಂಬಿದಿರಾ? ನೀವು ಹೇಳ್ತಿದ್ರಿ ಅಂತ ಹೇಳಿ ನಾನ್ ನಂಬ್ತೀನಿ.
ಆದ್ರೆ ಕೋರ್ಟ್ ನಂಬಬೇಕಲ್ಲ. ಕೋರ್ಟು ಮತ್ತೆ ಪೊಲೀಸಿಗೆ ಬೇಕಾಗಿರೋದು ಸಾಕ್ಷಿಗಳು, ನಂಬಿಕೆ ಅಲ್ಲ. ಸರ್ ಪ್ಲೀಸ್, ನಾನು ಅರ್ಥ ಮಾಡ್ಕೊಳ್ಳಿ. ಇರಿ ನೋಡಿ, ಅವನ ಹೆಸರು ವಿಲಿಯಂ ಅಂತ. ಇದರಲ್ಲಿ ಅವನ ಹೆಸರು, ಅಡ್ರೆಸ್ ಎಲ್ಲ ಇದೆ. ಅವನ ಬಗ್ಗೆ ಏನಾದ್ರೂ ಡೀಟೇಲ್ ಸಿಗುತ್ತಾ ನೋಡಿ ಸರ್, ಪ್ಲೀಸ್ ಸರ್. ಓಕೆ. ನೋಡಿ ಮೇಡಮ್, ವಿಲಿಯಂ ಅನ್ನೋ ಹೆಸರಲ್ಲಿ ಯಾವುದೇ ಕ್ರಿಮಿನಲ್ ರೆಕಾರ್ಡ್ಸು ಇಲ್ಲ, ಆದ್ರೆ ಚೌಡಮ್ಮನ ಹೆಸರಲ್ಲಿದೆ. ಅವಳೊಬ್ಬಳು ದೊಡ್ಡ ಫ್ರಾಡ್. ಬೇಕಾದ್ರೆ ನೋಡಿ, ಅವಳ ರೆಕಾರ್ಡ್ಸ್ ಇಲ್ಲಿದೆ. ನೋಡಿ ಇವಳು ವೇಷಭೂಷಣನ, ಜನರನ್ನು ಚೀಟ್ ಮಾಡೋದಕ್ಕೋಸ್ಕರ ಯಾವ ವೇಷ ಬೇಕಾದ್ರೂ ಹಾಕೋತಾಳೆ, ಯಾವ ಭಾಷೆ ಬೇಕಾದ್ರೂ ಮಾತಾಡ್ತಾಳೆ. ಇಂಥವಳನ್ನ ಒಂದು ಗೆಟಪ್ ಅಲ್ಲಿ ನೋಡಿದ್ರೆ ನಮ್ಗೆ ಗುರ್ತಿಡಕ್ಕಾಗೋದಿಲ್ಲ. ನಿಜವಾದ ರೂಪದಲ್ಲಿ ಇವಳು ಯಾವತ್ತೂ ಹೊರಗೆ ಬಂದೇ ಇಲ್ಲ. ಇವಳು ಸುಮಾರು ಜನಕ್ಕೆ ಮೋಸ ಮಾಡಿದಾಳೆ. ಮಾಟ ಮಾಡ್ತೀನಿ, ಮಂತ್ರ ಮಾಡ್ತೀನಿ ಅನ್ನೋದು, ಡೂಪ್ಲಿಕೇಟ್ ಐ ಡಿ ಕಾರ್ಡ್ ಮಾಡಿಸೋದು, ಡೂಪ್ಲಿಕೇಟ್ ಪಾಸ್ಪೋರ್ಟ್ ಮಾಡಿಸೋದು, ಈ ಥರ ತುಂಬ ಮಾಡಿದಾಳೆ. ಇನ್ಫ್ಯಾಕ್ಟ್ 5 ವರ್ಷದ ಕೆಳಗೆ 6 ತಿಂಗಳು ಜೈಲಲ್ಲೂ ಇದ್ದು ಬಂದಿದ್ದಾಳೆ. ಇಂಥವ್ರು ಹೇಗೆ ಅಂದರೆ, ಯಾರನ್ನಾದ್ರೂ ಚೀಟ್ ಮಾಡಬೇಕು ಅಂದ್ಕೊಂಡ್ರೆ ಮುಗೀತು. ಅವ್ರನ್ನ ತುಂಬ ಅಬ್ಸರ್ವ್ ಮಾಡ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ಮಾಡ್ತಾರೆ, ಪ್ರತಿಯೊಂದು ಡೀಟೇಲ್ಸು ಕಲೆಕ್ಟ್ ಮಾಡ್ತಾರೆ. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಅವರು ನಿಮ್ಮ ಮನೇಲಿ ಬಿಸಾಕೋ ಡಸ್ಟ್ಬಿನ್ ಇಂದನೂ ನಿಮ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾರೆ ಮೇಡಮ್. ಅವ್ರ ಮಾತು ನಂಬ್ತಿರಲ್ಲ ನೀವು. ಬಟ್ ಅವಳು ಹೇಳಿದಷ್ಟು ನಂಬೋ ತರ ಇತ್ತು. ಅವಳು ಜೈಲಿಂದ ಹೋದ್ಮೇಲೆ ಎಲ್ಲಿದ್ದಾಳೆ ಏನೋ ಗೊತ್ತಿಲ್ಲ. ನೀವು ಕಂಪ್ಲೇಂಟ್ ಕೊಡೋದಾದ್ರೆ ಇಮಿಡಿಯೇಟ್ ಆಕ್ಷನ್ ತಗೊಳ್ತೀನಿ ಬೇಕಾದ್ರೆ. ನೋ ಸರ್, ಅವಳಿಂದ ನನಗೇನು ತೊಂದರೆ ಆಗಿಲ್ಲ. ಓಕೆ. ಹಲೋ ಮಿಸ್ಟರ್ ಸುಂದರ್. ಹಲೋ ಸರ್. ಹಲೋ ರೋಹನ್ ಸರ್, ನೀವು ಕಳಿಸಿರೋ ಮೇಲ್ ತಲುಪ್ತು ನನಗೆ. ಸಂಗೀತಾ ಮಲಾನೆ ಅವರ ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಹೌದು ಸರ್, ಕರೆಕ್ಟ್ ಆಗಿದೆ. ತುಂಬಾ ಥ್ಯಾಂಕ್ಸ್ ಸರ್. ಹಾ, ಆಮೇಲೆ ನಾಳೆ 4:00 ಸಂಗೀತಾ ಮಲಾನೆ ಅವರು ಬ್ಯಾಂಕಿಗೆ ಬರ್ತಾ ಇದಾರೆ. ಅವರು ಐ ಡಿ ಪ್ರೂಫ್ ತೋರಿಸಿ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಆದ್ರೆ ನಾನು ಬರಕ್ಕಾಗಲ್ಲ. ಸೊ ನೀವು ಬ್ಯಾಂಕಿಗೆ ಸ್ವಲ್ಪ ಇನ್ಫಾರ್ಮ್ ಮಾಡ್ಬಿಟ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಯೆಸ್, ಐ ಆಮ್ ಗೋಯಿಂಗ್ ಟು ಸೆಲೆಬ್ರೇಟ್. ಸಂಗೀತ ಮಲಾನಿ ಅಭಿ ಶುರು ಕಹಾನಿ. What they say.
I watch this a girl in a dancing head. I eat a party time, so come on, let's dance. I'll be your best pal, let's cheers, man. ಕೇಳಿಸ್ತಾ ಇಲ್ಲ ಮಾಹಿ, ನನ್ನ ಭಾವನೆಗಳನ್ನ ನಿನ್ ಜೊತೆ ಹೇಗ್ ಹಂಚ್ಕೊಳ್ಳಿ ನನ್ನ ಅರ್ಥ ಮಾಡ್ಕೊ ಪ್ಲೀಸ್. ಐ ರಿಯಲಿ ನೀಡ್ ಯು ಮಾಹಿ. ಮಾಹಿ ಮಾಹಿ, ಇಟ್ಸ್ ಮೀ ರೋಹನ್. ಮಾಹಿ ಸಾರಿ ಬರೋ ಲೇಟ್ ಆಯ್ತು. ನಿನ್ಗೆ ಇಷ್ಟ ಅಂತ ಪಿಜ್ಜಾ ತಗೊಂಬಂದಿದ್ದೀನಿ. ಪಿಜ್ಜಾ? I love pizza. ಇಸ್ಕೊಬೇಡ ಮಾಹಿ ಅದನ್ನ. ಏಯ್ ಆಚೆ ಹೋಗ ನೀನು. ನಿಂಗೆ ಇಷ್ಟ ಅಂತ ಗೊತ್ತು, ಅದಕ್ಕೆ ತಂದೆ. ನಾನು ಕೇರ್ ಟೇಕರ್ ಅಲ್ವಾ. ಅಟ್ ಲೀಸ್ಟ್ ನೀನ್ ಒಬ್ನಾದ್ರೂ ನನ್ ಬಗ್ಗೆ ಯೋಚನೆ ಮಾಡಕ್ಕಿದೆಯಲ್ಲ. ನಾನು ಶ್ಯಾಮಗ್ ಮಾತ್ರ ಫ್ರೆಂಡ್ ಆಗಿರ್ಲಿಲ್ಲ ಮಾಹಿ, ನಿನ್ಗೂ ಕೂಡ ಫ್ರೆಂಡ್ ಅಲ್ವಾ. ನೀನ್ ಯಾರಿಗೂ ಫ್ರೆಂಡ್ ಆಗಕ್ ಸಾಧ್ಯ ಇಲ್ಲ, ಎರಡ್ ತಲೆ ನಾಗರಾವು. ಒಂದ್ ಕಪ್ ಕಾಫಿ ಸಿಗುತ್ತಾ? ಶೋರ್ ಬಾ. ಇವತ್ತೆಲ್ಲ ಚೌಡ ಮುಂದೆ ಯೋಚನೆ ಆಗೋಯ್ತು ಮಾಹಿ. ನೀನ್ ಕೊಟ್ಟ ಅಡ್ರೆಸ್ ಹೋಗಿ ಹುಡುಕ್ತೆ, ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅದು ರಾಂಗ್ ಅಡ್ರೆಸ್. ಅವಳ ಬಗ್ಗೆ ಚಿಂತೆ ಮಾಡಬೇಡ, ಬಿಟ್ಬಿಡು. ನಾನು ಅದನ್ನ ಮರ್ತು ಬಿಟ್ಟಿದ್ದೀನಿ ಮಾಹಿ. ಸ್ವಲ್ಪ ಶುಗರ್ ಕೊಡ್ತೀಯ ಮಾಹಿ? ಶೋರ್. Oh shit. Oh, what happened? Kai slip agoyta. So hot. Thanks. Kodu, naan clean maad kodtini. Hey, illa paravala. Illa. Rohan? Yeah. Nan jeevanadalle yaake hige aagta ide? ನಾನು ಏನ್ ಮಾಡ್ಲಿ ಮಾಹಿ, ಆ ಚೌಡಮ್ಮನ ವಿಷಯದಲ್ಲಿ ನಾನು ನಿನ್ಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಐ ಆಮ್ ಹೆಲ್ಪ್ಲೆಸ್. ನಾನು ಎಷ್ಟು ಕನ್ಫ್ಯೂಸ್ ಆಗಿದ್ದೀನಿ ಅಂದ್ರೆ ನನಗೆ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಫಾರ್ಗೆಟ್ ಇಟ್ ರೋಹನ್, ಈ ವಿಷಯದಲ್ಲಿ ನಾನೇ ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ.
ನಾನಿವತ್ ಸ್ಟೇಷನ್ಗೆ ಹೋಗಿದ್ದೆ. ಅವಳ ಬಗ್ಗೆ ಪೊಲೀಸ್ನವರು ಹೇಳ್ದಾಗ್ಲೆ ಅವಳೊಬ್ಳು ದೊಡ್ಡ ಫ್ರಾಡ್ ಅಂತ ಗೊತ್ತಾಯ್ತು ಗೊತ್ತಾ? ನನ್ನ ವಿಷಯದಲ್ಲಿ ಅವಳು ನಿಜನೇ ಹೇಳ್ತಾ ಇದ್ದಾಳೆ, ಸುಳ್ಳು ಹೇಳ್ತಾ ಇಲ್ಲ. ಈ ಜನರೇ ಹೀಗೆ ಮಹಿ, ಯಾವ್ದಾದ್ರು ಒಂದು ಹೆಂಗಸು ಒಂಟಿಯಾಗಿದ್ದಾಳೆ ಅಂತ ಗೊತ್ತಾದ್ರೆ ಸಾಕು, ಅವಳಿಗೆ ಏನೇನೋ ಹೇಳಿ ಯಾಮರ್ಸಕ್ ನೋಡ್ತಾರೆ. ಮೊದಲೇ ನಾವು ನಮ್ಮ ಶ್ಯಾಮ್ನ ಕಳ್ಕೊಂಡು ದುಃಖದಲ್ಲಿದ್ದೀವಿ. ಯಾಕೆ ಯಾಕೆ ಇವರೆಲ್ಲ ನಮ್ಗೆ ಈ ತರ ತೊಂದರೆ ಕೊಡ್ತಾರೋ? ನೀನು ಶ್ಯಾಮ್, ನಿಮ್ದೇ ಆದ ಈ ಪುಟ್ಟ ಸಂಸಾರ ಎಷ್ಟು ಚೆನ್ನಾಗಿತ್ತು. ಆ ದೇವ್ರು ನಿಮ್ಮಿಬ್ಬರನ್ನ ದೂರ ಮಾಡದ್ನಲ್ಲ, ಆ ದೇವ್ರ ಎಷ್ಟು ಕ್ರೂರಿ ಅಲ್ವಾ? ಐ ಹೇಟ್ ಹಿಮ್. ಒಂದೇ ಒಂದ್ಸಲ ನೆನ್ಸ್ಕೊ ಮಾಹಿ, ನಿನ್ ಶ್ಯಾಮ್ ಜೊತೆ ಕಳೆದ ಆ ಸುಂದರವಾದ ಕ್ಷಣಗಳು ಎಷ್ಟು ಚೆನ್ನಾಗಿತ್ತಲ್ವಾ? ನೋ ಮಾಹಿ, ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಯುವರ್ ಸೆಲ್ಫ್. ನಾನು ಒಂಟಿ ಆಗ್ಬಿಟ್ಟೆ ರೋಹನ್, ನಾನು ಒಂಟಿ ಆಗ್ಬಿಟ್ಟೆ. ನೋ ನೋ ಮಾಹಿ, ನೀನ್ ಯಾವತ್ತೂ ಒಂಟಿ ಅಲ್ಲ, ನಿನ್ ಜೊತೆ ಕೊನೆವರೆಗೂ ನಾನಿರ್ತೀನಿ. ಪ್ಲೀಸ್ ಡೋಂಟ್ ಗೆಟ್ ಅಪ್ಸೆಟ್. ನೀನ್ ಈ ತರ ಕೊರಗ್ತಾ ಇದ್ರೆ ಶ್ಯಾಮ್ಗೆ ತುಂಬಾ ನೋವಾಗುತ್ತೆ. ಶ್ಯಾಮ್ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನೀನ್ ಈ ನೋವಿಂದ ಹೊರಗಡೆ ಬರ್ಬೇಕು ಮಾಹಿ, ಹೊರಗಡೆ ಬರ್ಬೇಕು. ನಿನಗಿನ್ನೂ ವಯಸ್ಸಿದೆ, ಆ ನೋವಿಂದ ಹೊರಗಡೆ ಬಾ. ನೀನು ನಿಂದೆ ಆದ ಪ್ರಪಂಚನ ಸೃಷ್ಟಿ ಮಾಡ್ಕೊ, ಆವಾಗ ನಿನಗೆ ಗೊತ್ತಾಗುತ್ತೆ ಲೈಫ್ ಇಸ್ ವಂಡರ್ಫುಲ್ ಅಂತ. ಅದನ್ನ ಅನುಭವಿಸು, ಹಾಳು ಮಾಡ್ಕೋಬೇಡ. ನೀನು ಇನ್ನೂ ಚಿಕ್ಕ ವಯಸ್ಸು, ಓದ್ದವಳು, ಬುದ್ಧಿವಂತೆ, ನೋಡಕ್ ಅಂದು ಆಗಿದ್ಯಾ. ನಿನ್ನಂತವಳಿಗೆ ಒಂಟಿಯಾಗಿರಕ್ಕಾಗಲ್ಲ, ಇರಬಾರ್ದು ಮಾಹಿ. ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಾ ಇದ್ದೀರ? ರಿಲ್ಯಾಕ್ಸ್. ಯಾರಿಗೂ ಸಾಧ್ಯ ಇಲ್ಲ, ನಾನು ಒಂಟಿ ಅಲ್ಲ ರೋಹನ್. ಯಾಕೆಂದ್ರೆ ನನ್ನ ಶ್ಯಾಮ್ ನೆನಪು, ನಾನು ಬದುಕಿರೋವರೆಗೂ ನನ್ನ ಜೊತೆನೆ ಇರುತ್ತೆ. ಇದನ್ನೆಲ್ಲ ಹೊಡ್ತಿಲ್ಲ, ಅದನ್ನ ಕಲಿಸ್ಕೊಡು. ಕಲ್ಸಲ್ಲ, ಈಗ ನಿನಗೆ ಹೊಡಿತೀನಿ.
ನೀನ್ ಎಷ್ಟೇ ಹೊಡೆದ್ರು ನಾನು ಹೋಗಲ್ಲ. ನನಗೆ ಅನ್ಯಾಯ ಆಗಿದೆ, ನನ್ನ ಹೆಂಡತಿ ನನ್ನ ಕಾಪಾಡ್ಕೋಬೇಕು, ಪ್ಲೀಸ್ ಹೇಳ್ಕೊಡು. ಹೆಂಡತಿ ಮಕ್ಕಳು ನೀನ್ ಪಿಂಡ ಮನುಷ್ಯರ ತರ ಮಾತಾಡ್ಬೇಡ, ನಂಗೆ ಇರಿಟೇಟ್ ಆಗತ್ತೆ. ನಾವು ದೆವ್ವಗಳು, ನಂದು ಟ್ರೈನ್, ನನ್ನ ಆತ್ಮಕ್ಕೆ ನೆಮ್ಮದಿ ಬೇಕು. ನೀನ್ ಏನಾದ್ರೂ ಮಾಡು, ನನ್ನ ಎಷ್ಟಾದ್ರೂ ಹೊಡಿ, ನನಗ ವಿದ್ಯೆ ಕಲ್ಸೋ ತನಕ ನಾನು ಹೋಗಲ್ಲ ಹೋಗಲ್ಲ ಹೋಗಲ್ಲ. ಕಾನ್ಸಂಟ್ರೇಟ್ ಕಾನ್ಸಂಟ್ರೇಟ್. ಆ ತಳ್ಳು ತಳ್ಳು ತಳ್ಳು. ನೀನು ನಿನ್ ಬೆರಳಿಂದ ತಳ್ತಾ ಇದೀಯ. ಅದಲ್ಲ, ನಿನ್ನ ಜೊತೆ ನಿನ್ ದೇಹ ಇಲ್ಲ, ನಿನ್ನ ಮೈಂಡ್, ನಿನ್ನ ಆತ್ಮ, ಅದು ಗೋಲಿ ಅಲ್ಲ. ಪುಶ್ ತಳ್ಳು. ಪ್ರಾಕ್ಟೀಸ್ ಅಂಡ್ ಪ್ರಾಕ್ಟೀಸ್ ಅಗೇನ್ ಪ್ರಾಕ್ಟೀಸ್. ಪುಶ್ ತಳ್ಳು 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 ತಳ್ಳು. ನೀನು ಮನುಷ್ಯರ ತರ ಬಿಹೇವ್ ಮಾಡ್ತಿದ್ಯಾ. ನೀನು ಮನುಷ್ಯ ದೇಹದ ಯಾವ ಭಾಗ ನನಗೆ ಹೆಲ್ಪ್ ಮಾಡೋದಿಲ್ಲ. ನಿನ್ನ ಆತ್ಮ, ಆತ್ಮನ ಭಾವನೆ, ಆತ್ಮನ ಮನಸ್ಸು, ಅದನ್ನ ಹುಡುಕು. ಆಗ ನೀನು ಸಕ್ಸಸ್ ಆಗ್ತೀಯ. ಪೌಶ್ ಪೌಶ್ ಆತ್ಮ ಮನುಷ್ಯ ಅಲ್ಲ. ಆಗ್ತಾ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ. ಬಿಡ್ಬಾರ್ದು. ನೀನು ಕೊರಗ್ತಾ ಇದ್ಯಾ ನಾನ್ ದೇವ್ ಆಗ್ಬಿಟ್ಟೆ ಅಂತ. ಕೊರಗುದ್ರೆ ಏನು ಸಾಧ್ಸಕ್ಕಾಗಲ್ಲ, ಅದನ್ನ ಕಿತ್ತು ಬಿಸಾಕು. ಎಂಜಾಯ್ ಎಂಜಾಯ್ ಎಂಜಾಯ್. ಈಗ ನೋಡಿಗ ಅದನ್ನ ಹೇಗೆ ಹೊಡೆದೆ ನೀನು? ಗೊತ್ತಿಲ್ಲ. ಮತ್ತೆ ಅದು ನನ್ನ ಸಾಧ್ಯ. ನಾನು ದೇವ. ನನ್ನ ಮಾತಾಡಿಸ್ತೀಯ, ನನ್ನ ಗುರುತಿಸ್ತೀಯ, ನನ್ನ ಕೈಲಾಗತ್ತೆ. ನಿನ್ ಕೈಲಾಗಲ್ವಾ? ಮತ್ ನನ್ನ ಕೈಲಿ ಯಾಕಾಗ್ತಾ ಇಲ್ಲ? ಆಗುತ್ತೆ. ನೀನು ಬದುಕಿದ್ದಾಗ ಏನೇ ಆಗಿರ್ಬೋದು, ಸತ್ತ ಮೇಲೆ ಇಲ್ಲಿ ಎಲ್ಲವನ್ನು ಹೊಸದಾಗಲೀಬೇಕು. ನೀನು ಎಲ್ಬೋರ್ಡ್, ನಿನ್ಗೆ ಯಾರು ಮೋಸ ಮಾಡಿಲ್ವಾ? ಪಾಪ ನಿನ್ನ ಹೆಂಡತಿ, ನಿನ್ನ ಹೆಂಡತಿ ಮರ್ತು ಬಿಟ್ಟಿ ಅವಳ. ಇದನ್ನೆಲ್ಲ ಜ್ಞಾಪಿಸ್ಕೋ, ನಿನ್ನ ಆತ್ಮವನ್ನು ಜಾಗೃತಗೊಳಿಸು, ಎಚ್ಚರಗೊಳಿಸು, ಎಲ್ಲವನ್ನು ನೆನಪಿಸ್ಕೊಂಡು ಜಾಡಿಸಿ ಓದಿ. ಸಣ್ಣ ಡಬ್ಬ ಓದಿಯಕ್ಕಾಗಲಿಲ್ಲ, ನಿನ್ನ ಹೆಂಡ್ತಿನ ಕಾಪಾಡ್ತೀಯ. ಮತ್ತೆ ತಪ್ಪು ಮಾಡ್ತಿದ್ಯಾ? ಆತ್ಮನ ಮರಿಬೇಡ, ಕಾನ್ಸಂಟ್ರೇಟ್, ಪಾಯಿಂಟ್ ಮಾಡ್ಕೋ. ಈಗ ತಳ್ಳು. ನೀನ್ ಹೇಗ್ ಸತ್ತೆ? ಯಾವನೊಬ್ಬ ತಳ್ಬಿಟ್ಟ,
ತಳ್ಬಿಟ್ರ ಆ ತಳ್ದ ನನ್ನ ಮನುಷ್ಯನ ಸುಳ್ಳೇಳಕ್ಕೆ ತಳ್ದ ಏಯ್ ನೀನಾರು ನೀನಾರು ಏಯ್ ಇದೆಲ್ಲ ಇದೆಲ್ಲ ನಂದು ಇಲ್ಲಿ ಯಾರು ಬರಬಾರ್ದು ಚೋಡಮ್ಮ ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಬಿಟ್ಟು ಹೋದೆ ಅಂತ ಬೇಜಾರು ಮಾಡ್ಕೋಬೇಡ ಕಣೆ ಗಂಡ ಅಂತ ಅಂದ್ಮೇಲೆ ಇವೆಲ್ಲ ಇದ್ದಿದ್ದೆ ಏನು ಮಾಡೋಕ್ಕಾಗಲ್ಲ ನಿನ್ನ ಮುಖ ನೋಡಿದ್ರೆ ನಂಗೆ ಅಯ್ಯೋ ಅನ್ಸುತ್ತೆ ನೀನು ಅಂದ್ರೆ ನಂಗೆ ಪಂಚ ಪ್ರಾಣ ಕಣೆ ಸರಸು ನನ್ನ ಮಾತು ಕೇಳೆ ಸರಸು ನನ್ನ ಮಾತು ಕೇಳೆ ಅಮ್ಮ ಹೇಳಮ್ಮ ಯಾರನ್ನ ಕರೀಬೇಕು ನನ್ನ ಗಂಡ ಮುನಿಯಪ್ಪ ಸತ್ತಾಗ ಬೇಟ ಮುನಿಯಪ್ಪ प्रीति जन्मकू नर्जेंट्रल बंदेल बर हिंदे मुख नोड़ी ಅಯ್ಯಯ್ಯೋ ಮುನಿಯಪ್ಪ ಸುಮ್ಮನೆಪ್ಪ ಸ್ವಲ್ಪ ಏನೇ ಸಮ ನೀನ್ ಯಾಕೆ ಬರಕೋದೆ ಈಗಿದೆಲ್ಲ ನನ್ನ ಕಾಮನ್ನು ಎಲ್ಲಾ ಆತ್ಮಗಳು ನನಗೆ ಗುಡ್ ಫ್ರೆಂಡ್ಸ್ ಕೂತ್ಕೊಂಡಿದ್ರು ಬರ್ತಾರೆ ನಿಂತ್ಕೊಂಡಿದ್ರು ಬರ್ತಾರೆ ಮಲಕೊಂಡಿದ್ರು ಬರ್ತಾರೆ ಉಣ್ಣ ಕೂತ್ರು ಬರ್ತಾರೆ ಇದಕ್ಕೆ ಹೋದ್ರು ಬರ್ತಾರೆ ನೀನು ಬಂದ ಮೇಲೆ ಇಲ್ಲಡ ನನ್ನ ಲೈಫೇ ಫುಲ್ ಚೇಂಜ್ ಆಗ್ಬಿಡ್ತು ಇನ್ನು ನೀ ನನಗೆ ಬೇಕಾಗಿಲ್ಲ ಜಟ್ ಔಟ್ ನೀ ಈಗಲೇ ನನ್ನ ಜೊತೆ ಬರಬೇಕು ನಂಗೆ ಸುಮ್ಮನೆ ತಲೆ ತಿನ್ಬೇಡ ಏನ ಜೀವನದಲ್ಲಿ ಒಂದು ಚಾನ್ಸ್ ಸಿಕ್ಕಿದೆ ಕಾಸ್ ಮಾಡ್ಕೊಳ್ಳಕ್ಕೆ ನನ್ನ ಹೊಟ್ಟೆ ಪಾಡು ನಾನು ನೋಡ್ಕೋಬೇಕು ಹೇ ಹೇಳಮ್ಮ ಆ ಮುನಿನತ್ರ ಏನಾಗಬೇಕು ಅಮ್ಮ ಅಮ್ಮ ನನ್ನ ಗಂಡ ಸಾಯೋನ್ ಸತ್ತ ಹಾಳಾದೋನು ಪಾಪಿ ನನ್ನ ಮಗ ನನ್ನ ಆಸ್ತಿ ಪತ್ರ ಎಲ್ಲೋ ಬಚ್ಚಿಟ್ಬಿಟ್ಟಿದ್ದಾನೆ ಒಡವೆ ಎಲ್ಲೋ ಬಚ್ಚಿಟ್ಬಿಟ್ಟಿದ್ದಾನೆ ದುಡ್ಡು ಬಚ್ಚಿಟ್ಬಿಟ್ಟಿದ್ದಾನೆ ಇದೆಲ್ಲ ಎಲ್ಲಿದೆ ಅಂತ ಕಂಡಿಡಿದ್ ಹೇಳಿದ್ರೆ ನಾನು ನಾನು ಇನ್ನೊಂದು ಮದುವೆ ಮಾಡ್ಕೋತೀನಿ ध्यान नन गुडलिटे गोता नम आत्म कथे इष्ट नीन कण देह सक वर्ग बंद मेले निम्स सुस्त अस्टे अक्न तले कटे कच्चिटो बेग बनी ये
ಗುಂಡಿನ ಶಬ್ದ. ಇವ್ನ ಯಾಕೆ ಬಂದಪ್ಪ ಇಲ್ಲಿ? ಚೋಡಮ್ಮ ನೋಡು, ನೀನ್ ಮಾಹಿ ಹತ್ರ ಮಾತಾಡಿರೋ ವಿಷಯ ಅವನು ಗೊತ್ತಾಗಿದೆ, ಅದಕ್ಕೋಸ್ಕರ ಅವ್ನು ನಿನ್ನ ನೋಡ್ಕೊಂಡು ಇಲ್ಲಿಗೆ ಬಂದಿರೋದು. ಅಯ್ಯ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 ಯ್
ಅಪಾಯ ಆಯ್ತು, ಈಗ ನಮ್ಮಿಬ್ರಿಗೂ ಅಪಾಯ ಇದೆ. ನಮ್ಮಿಬ್ರಿಗ ನಿನಗೇನಯ್ಯ ಆಪತ್ತು? ನೀನ್ ಆಗ್ಲೇ ಸದಾ ಬಿಟ್ಟು ಮ್ಯಾಕ್ ರೈಟ್ ಅಂದ್ ಬಿಟ್ಟಿದ್ಯಲ್ಲ, ಬದುಕಿರೋಳ್ ನನಗಲ್ವನೇ ಆಪತ್ತು. ಅಯ್ಯಯ್ಯೋ, ನೀನ್ ಬಂದ ಅಟ್ಕಾಯಿಸ್ಕೊಂಡಲ್ಲ ಏನೋ ಕಾಚಾರ ಕಾಯ್ಕೊಂಡ ಅಂತ ಅಂದ್ಕೊಂಡೆ. ಇದೆಲ್ಲ ನನಗ್ ಬೇಕಾಗಿತ್ತ. ಹಾಗೆಲ್ಲ ಮಾತಾಡ್ಬೇಡ ಚೌಡಮ್ಮ, ಇನ್ ಮುಂದೆ ನಾನು ಹೇಳ್ದಾಗ ನೀನ್ ಕೇಳು, ನಿನ್ ಖಂಡಿತ ಅಪಾಯ ಬರೋದಿಲ್ಲ. ಏನ್ ಕೇಳ್ಬೇಕಪ್ಪ? ನಾಳೆ ನೀನು ರಿಚ್ ಡ್ರೆಸ್ ಹಾಕೊಂಡು ಗ್ಲಾಮರ್ ಆಗಿ ನನ್ ಜೊತೆ ಬ್ಯಾಂಕಿಗೆ ಬರ್ಬೇಕು. ಆಮೇಲೆ ಸಂಗೀತ ಮಲಾನಿ ಅನ್ನೋ ಹೆಸರಲ್ಲಿ ಡೂಪ್ಲಿಕೇಟ್ ಐಡಿ ಕಾರ್ಡ್ ರೆಡಿ ಮಾಡ್ಬೇಕು. ನಾಳೆ ನೀನು ಚೌಡಮ್ಮ ಅಲ್ಲ, ಸಂಗೀತ ಮಲಾನಿ. ಸಂಗೀತ ಮಲಾನಿ? ಎಸ್, ಸಂಗೀತ ಮಲ್ಲಾನಿ. ನಮ್ಗೆ ಈ ಬ್ಯಾಂಕ್ ಗಿಂಕು ವ್ಯವಹಾರ ಎಲ್ಲ ಗೊತ್ತಾಗಿಲ್ಲ, ನಮ್ದು ಏನಿದ್ರು 50-100 ವ್ಯವಹಾರ ಅಷ್ಟೇಯ. ಸುಮ್ಮನೆ ನಾನು ಬಿಟ್ಬಿಡು ಅಂದ್ರೆ ನೀನ್ ಕೇಳಕ್ಕಿಲ್ಲ. ಚೌಡಮ್ಮ, ನಾನು ಏನ್ ಹೇಳ್ತೀನೋ ಅಷ್ಟು ಮಾಡು ಸಾಕು. ಅಯ್ಯ, ನೀನ್ ಹೇಳ್ದಂಗ್ ಕೇಳ್ಬೇಕು ಅನ್ನೋದೇನೋ, ನಂಗ್ ತಿಳ್ದಂಗ್ ಮಾಡ್ತೀನಿ. ವಾವ್ ಚೌಡಮ್ಮ, ರಿಯಲಿ ಸೂಪರ್ ಆಗಿ ಕಾಣಿಸ್ತಾ ಇದೀಯ ನೀನು. ಹೌದಾ? ಏನೇ ಆದ್ರೂ ಈ ಕುದುರೆ ಕಾಲ ಹಾಕೊಂಡು ನಡೆಯೋದು ಶಾನ ಕಷ್ಟ ಕಣಪ್ಪ. ಕಲಿತ ಹುಡುಗಿ ಕುದುರೆ ನಡಿಗೆ ನಡೆದು ಬರ್ತಿತ್ತ. ಮತ್ತೆ ಹೇಳ್ತಾ ಇದೀನಿ, ಮರಿಬೇಡ, ನೀನ್ ಇವತ್ತು ಸಂಗೀತ ಮಲಾನಿ. ಸಂಗೀತ ಮುಲಾಮಿ? ಮಲಾನಿ. ಮಿಲಾನಿ, ಬಿಜ್ಲಾನಿ, ಬಿರಿಯಾನಿ, ಶಾವಣ ಶಾವಣ. ಏನ್ ಸೌಂಡ್ ಇಲ್ವಪ್ಪ? ಏನ್ ಮ್ಯಾಕ್ ಹೋಗ್ಬಿಟ್ನಾ? ಚೌಡಮ್ಮ, ಇದೇ ಒಳ್ಳೆ ಟೈಮ್ ಅಮ್ಮ. ಓಟಮ್ಮ, ಏ ಸಂಗೀತ ಮಲಾನಿ, ಎಲ್ಲ ಹೋಗ್ತಿದ್ಯಾ ಅಪ್ಪ? ವಾದ ಪಿಚಾಚಿ ಅಂದ್ರೆ ಬಂದೇ ಗವಾಕ್ಸಲಿ ಅಂತ ತಿರ್ಗಾ ಬಾಕರ್ಸ್ಕೊಂಬಿಟ್ಟಪ್ಪ. ಏನಂದೆ? ಹೋಗನೇನಪ್ಪ, ನಡಿ ಹೋಗೋಣ. ರೈಟ್ ಅಲ್ಲೇ ಫೋಟೋ, ರೈಟ್ ಅಲ್ಲೇ ಫೋಟೋ, ರೈಟ್ ಅಲ್ಲೇ ಫೋಟೋ. ಲೆಫ್ಟ್ ನಡಿ. ಮೊದ್ಲೇ ನಾನು ವಾಂಟೆಡ್, ಸಿಗಾಕಂಡ್ರೆ ಚೆನ್ನಾಗಿ ರುಬ್ಬುತ್ತಾರೆ. ಸೀರಿಯಸ್ ಆಗಿರ್ತೀಯಾ? ಈಗೇನ್ ಮಾಡ್ಬೇಕು ಗೊತ್ತಾ? ಗೊತ್ತಿಲ್ಲ. ನನ್ನ ಹೆಸರು ಸಂಗೀತ ಮಲಾನಿ, ಫೋನ್ ಅಲ್ಲಿ ರೋಹನ್ ಅವ್ರ ಅಕೌಂಟ್ ಓಪನ್ ಮಾಡಿದ್ದಾರೆ, ಫಾರ್ಮ್ ಅಲ್ಲಿ ಸಿಗ್ನೇಚರ್ ಮಾಡ್ಬೇಕಾಯ್ತಾ? ಗೊತ್ತಾಯ್ತು. ಹಳ್ಳಿ ಗುಗ್ಗುತ್ತಾರಲ್ಲ, ಆಡ್ಬೇಡ. ಸುಮ್ಮನೆ ಈ ಚೌಡಮ್ಮ ಹೆಂಗ್ ಚೋಡ್ತಾಳೆ ಅಂತ ನೋಡ್ತಾ ಇರು. ನಡಿ. ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ. ನನ್ನ ಹೆಸರು ಸಂಗೀತ ಮಲ್ಲಾನಿ. ಏನಾಗ್ಬೇಕಿತ್ತು? ನಮ್ ರೋಹನ್ ಒಂದ್ ಅಕೌಂಟ್ ಓಪನ್ ಮಾಡಿದ್ರಲ್ಲ, ನಾನು ಅದಕ್ಕೆ ಸೈನ್ ಹಾಕ್ಬೇಕಿತ್ತು. ಓಕೆ, ಪ್ಲೀಸ್ ಸಿಟ್ ಡೌನ್ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಅಕೌಂಟ್ ನಂಬರ್ ಹೇಳಿ ಮೇಡಮ್. 9262 35 35 43 69 69. ನನ್ ಸೈನ್ ಸ್ವಲ್ಪ ತಪ್ಪಾಗೋಯ್ತು, ಸಾರಿ. ಇನ್ನೊಂದ್ ಸ್ಲಿಪ್ ಕೊಡಿ. ಸಂಗೀತ ಮಲಾನಿ. ಮಲಾನಿ. ನಾನ್ ಅರ್ಜೆಂಟ್ ದುಡ್ಡು ಡ್ರಾ ಮಾಡ್ಬೇಕು, ಇದನ್ ಯಾರು ಕೊಡ್ಬೇಕು ಅವ್ರಿಗೆ ಕೊಟ್ಬಿಡಿ. ಓಕೆ ಓಕೆ ಮೇಡಮ್. ಮೇಡಮ್, ಪೆನ್? ಈ ಪೆನ್ನು ತುಂಬಾ ಚೆನ್ನಾಗಿದೆ, ನಾನು ಇಟ್ಕೋತೀನಿ. ಓಕೆ. ಅಲ್ಲ, ಅದು ಹಲೋ ಸುಂದರ್. ಸಾರಿ ಸಾರಿ ಸೋಮಶೇಖರ್, ನಿಮ್ದು ಲೋನ್ ಎಲ್ಲ ಸ್ಯಾಂಕ್ಷನ್ ಆಗಿದೆ, ನೀವು ಸರಿ ಬಂದು ಜನರಲ್ ಮ್ಯಾನೇಜರ್ನ ಮೀಟ್ ಮಾಡ್ಬಿಡಿ. ಸಾರಿ, ನಾನು ಬೇರೆ ಯಾವುದೋ ಕಾಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಹೌದು. ಓಕೆ ಓಕೆ, ಥ್ಯಾಂಕ್ ಯು. ಯಾರು ಬೇಕಾಗಿತ್ತು? ನನ್ನ ಹೆಸರು ಸಂಗೀತ ಮಲ್ಲಾನಿ, ನನ್ನ ಮ್ಯಾನೇಜರ್ನ ಭೇಟಿ ಮಾಡ್ಬೇಕು. ಅಪಾಯಿಂಟ್ಮೆಂಟ್ ಇದೆಯಾ? ಅಪ್ಪ, ಅಪಾಯಿಂಟ್ಮೆಂಟ್? ನನ್ನ ಹೆಸರು ಹೇಳು, ಅವ್ರಿಗೆ ಗೊತ್ತಾಗತ್ತೆ. ಒಂದ್ ನಿಮಿಷ ಇಲ್ಲೇ ರೀ ಮೇಡಮ್. ಸರ್, ಯಾರೋ ಸಂಗೀತ ಮಲಾನಿ ಅಂತ ನಿಮ್ಮನ್ನು ಕೇಳ್ಕೊಂಡು ಬಂದಿದ್ದಾರೆ. ಸ್ವಲ್ಪ ಬಿಸಿ ಇದ್ದೀನಿ, ಸಾಯಂಕಾಲ ಬರೋದಕ್ಕೆ ಕೇಳು. ಆಯ್ತು ಸರ್. ಮೇಡಮ್, ಸಾರಿ, ಇವಾಗ ಬಿಸಿ ಇದ್ದಾರೆ, ಸಾಯಂಕಾಲ 5 ಗಂಟೆ ಮೇಲೆ ಬಂದು ನೋಡಿ. ಲಾಸ್ಟ್ ಇಯರ್ ಬ್ಯಾಂಕ್ ಅಸೋಸಿಯೇಷನ್ ಮೀಟಿಂಗ್ ಅಲ್ಲಿ ಮೀಟ್ ಮಾಡಿದ್ದೆ ಅಂತ ಹೇಳು. ನೋಡು, ಲಾಸ್ಟ್ ಇಯರ್ ಬ್ಯಾಂಕ್ ಅಸೋಸಿಯೇಷನ್ ಮೀಟಿಂಗ್ ಅಲ್ಲಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ, ನೀನ್ ಅವ್ರಿಗೆ ಹೋಗಿ ಹೇಳು. ಗೋ. ಒಂದ್ ನಿಮಿಷ. ಅಸೋಸಿಯೇಷನ್ ಅನ್ನೋಂದ್ರೆ ಅಸಾಸಿನೇಷನ್. ಏನಾಯ್ತು? ಪ್ರಾಬ್ಲಮ್. ನೀನ್ ಎಲ್ಲೆಲ್ಲ ಮುಟ್ಬೇಡ,
ನನ್ ಕಚ್ಚಗುಳು ಐತದೆ. ವೇಟ್ ಮಾಡಿದ್ರಂತೆ, ಅರ್ಜೆಂಟ್ ನಿಮ್ಮ ಹತ್ರ ಮಾತಾಡಲೇಬೇಕಂತೆ. ಕರಿ, ಒಳಗಡೆ ಕರಿ. ಓಕೆ ಸರ್. ಹೋಗಿ. ಥ್ಯಾಂಕ್ ಯು. ಹಾಯ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಾನು ಸಂಗೀತಾ ಮಲ್ಲಾನಿ. ಮರ್ತು ಬಿಟ್ರ? ತುಂಬಾ ದಿವಸ ಆಗೋಗಿತ್ತಲ್ಲ, ಮರ್ತ್ಬಿಟ್ಟೆ. ಹೌದು ಹೌದು, ನಾನು ನಿಮ್ಮನ್ನ ನೋಡಿ ತುಂಬಾ ದಿವಸ ಆಗ್ಬಿಟ್ಟಿತ್ತು. ಹೇಗಿದ್ರಿ? ಫೈನ್ ಅಂತ ಹೇಳು. ನಿಮ್ ಹೆಂಡತಿ ಸುಹಾಸಿನಿ, ಮಕ್ಕಳು ಲಕ್ಷ್ಮಿ ಅಶ್ವಿನಿ ಹೇಗಿದಾರೆ ಕೇಳು. ನಿಮ್ ಹೆಂಡತಿ ಸುಹಾಸಿನಿ, ಮಕ್ಕಳು ಲಕ್ಷ್ಮಿ ಅಶ್ವಿನಿ ಎಲ್ಲ ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ನಿಮ್ ಫ್ಯಾಮಿಲಿ ಎಲ್ಲ ಹೇಗಿದ್ದಾರೆ? ಫ್ಯಾಮಿಲಿ ಚೆನ್ನಾಗಿದ್ದಾರೆ ಅಂತ ಹೇಳು. ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ನಮ್ಗೇನಾಗಿದೆ? ರಾಯಲ್ ಫ್ಯಾಮಿಲಿ. ಓವರ ಕುಯ್ಬೇಡ, ತುಂಬಾ ಚೆನ್ನಾಗಿದ್ದಾರೆ. ಮೇಡಮ್, ನೀವು ಬಂದ ವಿಷಯ ಹೇಳಲಿಲ್ಲ. ನನ್ನ ಅಕೌಂಟ್ ಕ್ಲೋಸ್ ಮಾಡಬೇಕಿತ್ತು. ನನ್ನ ಅಕೌಂಟ್ ಕ್ಲೋಸ್ ಮಾಡಬೇಕಿತ್ತು. ಸ್ವಲ್ಪ ನಿಮ್ಮ ಅಕೌಂಟ್ ನಂಬರ್ ಹೇಳ್ತೀರಾ? ಅಕೌಂಟ್ ನಂಬರ್ 9262 9262 35 35 4369 4369. ಓಕೆನಾ? ಓಕೆ ಓಕೆನಾ? ಓಕೆ ಓಕೆ ಮೇಡಮ್, ಓಕೆ ಮೇಡಮ್. ಮೇಡಮ್, ಈಗಲೇ 14 ಕೋಟಿನೂ ಡ್ರಾ ಮಾಡ್ತೀರಾ? 14 ಕೋಟಿ? ಎಸ್ ಹೇಳು, ಎಸ್ ಹೇಳು, ಎಸ್ 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 ಎಸ್. ಮೇಡಮ್, ಕ್ಯಾಶ್ ಕೊಡ್ಲಾ ಅಥವಾ ಚೆಕ್? 10 ರೂಪಾಯಿ ಬಿಟ್ಟು ಬನ್ನಿ. ನೋಟ್ ಕ್ಯಾಶ್ ಚೆಕ್ ಕೊಡಬೇಡಿ. ಕ್ಯಾಶ್ ಚೆಕ್? ಓಕೆ, ಕ್ಯಾಶ್ ಚೆಕ್. ಓ, ಕ್ಯಾಶ್ ಚೆಕ್. ನಿಮ್ಮ ಐಡಿ ಪ್ರೂಫ್ ಎಲ್ಲ ಕೊಟ್ಬಿಟ್ರೆ ಫರ್ದರ್ ಪ್ರೊಸೆಸ್ ಮಾಡಿ. ಓಕೆ. ಇಲ್ಲಿ ಹಿಂಗೇರಿ ಆಸ್ತಿ ಇಲ್ಲಿಗೆ ಯಾಕಪ್ಪ ತಂದು? ಇದೆ ಇಲ್ಲಿ. ಓ, ಎಸ್. ಮೇಡಮ್, ಒಂದ್ ನಿಮಿಷ. ಎಲ್ಲವ್ವ 10 ಕೋಟಿಗಳು ಎಷ್ಟು ಸೊನ್ನೆ! ಅಯ್ಯೋ, ನಮ್ಮ ಅಪ್ಪ ಅರ್ಧ ಮರ್ದ ಹೊಲ್ಸ್ಬಿಟ್ನೆ. ಅಯ್ಯೋ, ಎಷ್ಟು ಕಾರ್ಗಳು ಬರ್ತಾವ, ಎಷ್ಟು ಮನೆಗಳು ಬರ್ತಾವ, ಹೊಲ ಗದ್ದೆ ತ್ವಾಟ ಅದು ಇದು. ಸಮಾಧಾನ, ಸಮಾಧಾನ ಮಾಡ್ಕೊ. ಓಕೆ. ಹಲೋ ಹಲೋ ಸಂಗೀತಾ, ವೇರ್ ಆರ್ ಯು? ಐ ಆಮ್ ಆನ್ ಮೈ ವೇ. ಓಕೆ, ನೀನೇನು ತಲೆ ಕೆಡಿಸ್ಕೋಬೇಡ. 5 ಗಂಟೆ ಒಳಗೆ ಐ ವಿಲ್ ಡೆಫಿನೆಟ್ಲಿ ಗಿವ್ ಯು ಗುಡ್ ನ್ಯೂಸ್. ಕೇರ್ಫುಲ್. ಓಕೆ ಓಕೆ, ಬಾಯ್. ಮೇಡಮ್, ಇದಕ್ಕೊಂದು ಸೈನ್ ಮಾಡಿ. ಪೆನ್ ತಗೋ. ಬೇಡ, ನನ್ನ ಹತ್ರ ಇಂಪೋರ್ಟೆಡ್ ಪೆನ್ ಇದೆ. ಇದ್ರಲ್ಲೇ ಮಾಡೋದು ಎಲ್ಲ ಒಂದ್ ಕಡೆ ಮಾಡ್ಬೇಕು. ನೋಡ ಮೇಡಮ್, ಮಾರ್ಕ್ ಹಾಕಿದ್ರಲ್ಲ ಇಲ್ಲಿ ಮತ್ತೆ ಇಲ್ಲಿ. ಸಂಗೀತ ಮಲಾನಿ ಗೊತ್ತು? ಏನ್ ಮೇಡಮ್? ಇಲ್ಲ ಸೈನ್ ಮಾಡ್ಬೇಕು, ಗೊತ್ತು? ಬಂದೆ. ಹದಿನಾಲ್ಕು ಕೋಟಿ. ನಿಮಗೆ ಗೊತ್ತಾ ಈ ದುಡ್ಡೆಲ್ಲ ಎಲ್ಲಿಂದ ಬಂತು? ನಮ್ದು ತುಂಬಾ ಕಂಪನಿಗಳಿದೆ. ಮಲ್ಲಾನಿ ಗ್ರೂಪ್ಸ್, ಗಿಲ್ಲಾನಿ ಕಂಪನಿ, ಶಿವಾನಿ ಕಂಪನಿ, ಮಲ್ಲಾನಿ ಕಂಪನಿ, ಆಮೇಲೆ ದುಬಾರಿ. ಅಯ್ಯ, ಸುಮ್ನಿರಲ್ಲ ಕಂಪನಿ ಇದೆ. ಇನ್ನು ಬೇಕಾದಷ್ಟು ಬೇಕುಫಾ. ನಡಿ, ಬೇಗ ನಡಿ, ಲೇಟ್ ಆಯ್ತು. ಕೋಫಾ ಕಂಪನಿ ಇದೆ. ಕಂಪನಿ? ನಾ ನಿಮ್ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಕಮಾನ್ ಕಮಾನ್. ಕಂಪನಿ ಈಗ ಮಾಯಿ ಬಂದಿದ್ದಾಳೆ. ಚೌಡಮ್ಮ, ಚೌಡಮ್ಮ, ಸಾರಿ, ಸಂಗೀತಾ ಮಲ್ಲಾನಿ. ಎಕ್ಸ್ಕ್ಯೂಸ್ ಮೀ ಸರ್, ಈಗ ಬಂದಿದ್ರಲ್ಲ ಅವರು ನನ್ ಬಗ್ಗೆ ಶ್ಯಾಮ್ ಬಗ್ಗೆ ಏನಾದ್ರೂ ವಿಚಾರಿಸಿದ್ರಾ?
ನಿನ್ನ ಬಗ್ಗೆ ಯಾಕೆ ವಿಚಾರಿಸ್ತಾರೆ ನೋನಾ ಇವಾಗ ಹೋಗಿದ್ದು ಚೌಡಮ್ಮ ತಾನೆ ಚೌಡಮ್ಮ ನೋನಾ ಸಂಗೀತ ಮಲಾನಿ ಅಂತ ದೊಡ್ಡ ಇಂಡಸ್ಟ್ರಿಸ್ಟ್ ಅಂತ ಅಕೌಂಟ್ ಕ್ಲೋಸ್ ಮಾಡೋದಕ್ಕೆ ಬಂದಿದ್ರು ಅಪ್ಪಪ್ಪ ಸುಮ್ಮನೆ ತಲೆ ತಿನ್ಬಿಟ್ರು ಮಾಯಿ ಸಂಗೀತ ಮಲಾನಿ ಥ್ಯಾಂಕ್ ಯು ಸರ್ ಆ ಓಕೆ ಥ್ಯಾಂಕ್ ಯು ಹಲೋ ಹಲೋ ಸಂಗೀತಾ ನೀನು ಡ್ರಾ ಮಾಡ್ತೀಯಾ ಇಲ್ಲ ಹೋಗ್ತಾ ಇದೀನಿ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ ವಾಟ್ ಪ್ಲೀಸ್ ಡೋಂಟ್ ಜೋಕ್ ಸಂಗೀತಾ ನೋ ಇದಕ್ಕೆ ಆಮೇಲೆ ಟ್ರಾಫಿಕ್ ಯಾ ಏನು ಹೇಳ್ತಾ ಇದೀಯಾ ನೀನು ಶಿಟ್ ಶಿಟ್ ರೋಹನ್ ಏನಾಯ್ತು ಯಾರು ನನ್ನ ಕಂಪ್ಯೂಟರ್ ಲಾಟ್ ಆಡ್ತಾ ಇದಾರೆ ಕಣೋ वसूली मगने कष्टपट्टिद्दीय ಅದಕ್ಕೆ ನಿನಗೆ ತೊಂದ್ರೆ ಆಗಬಾರದು ಅಂತ ಆ ಚೆಕ್ನ ನಿನ್ನತ್ರ ಇಟ್ಕೋಬೇಡ ಅಂತ ಹೇಳ್ತಿರೋದು ಅಯ್ಯಯ್ಯಪ್ಪ ಈ ಪಾರ್ಟಿ ತುಂಡ ನನಗೆ ಬಿಟ್ಟು ಯಾರಿಗೆ ಕೊಟ್ಟಿಯೇ ಆ ಬಿಲ್ಡಿಂಗ್ ನೋಡು ಅಯ್ಯಯ್ಯಯ್ಯೋ ಇಲ್ಲಿ 108 ಬಿಲ್ಡಿಂಗ್ ಗಳವಲ್ಲ ಈ ಬಿಲ್ಡಿಂಗ್ ಅಲ್ಲಿ ಯಾವ ಬಿಲ್ಡಿಂಗ್ ತೋರ್ತಾವನಪ್ಪ ಇವನು ಅಲ್ಲಿ ಎದುರುಗಡೆ ಮಿತ್ರ ಜ್ಯೋತಿ ಅಂತ ಬರೆದಿದ್ಯಲ್ಲ ಆ ಬಿಲ್ಡಿಂಗ್ ಮಿತ್ರ ಜ್ಯೋತಿ ಓ ಅವರು ಹೋಗಿ ಚೆಕ್ ಕೊಡು ಆ ಕೊಡಕಿಲ್ಲ ಕೊಡಕಿಲ್ಲ ಅಂತ ಕೊಡಕಿಲ್ಲ ಕೊಡಕಿಲ್ಲ ಚೌಡಮ್ಮ ಅದಲ್ಲ ಕೊಟ್ಟಿಂದ್ರೆ ಯಾರು ಬಂತು ಯಾರು ಇಲ್ಲ ಚೌಡಮ್ಮ ನನಗೆ ಅಕ್ಕ ಇಸ್ತಂದಂಗೆ ಮಾತ ಮಾಡಿಸಬೇಕು ನಿಕ್ಕೋ ಚೌಡಮ್ಮ ಈ ಹಾಳ ದುಡ್ಡಿನನ್ನೇ ನಾನು ಕೊಲೆ ಆಗಿದ್ದು ಈ ಜನ ದುಡ್ಡಿಗೋಸ್ಕರ ಮನುಷ್ಯತ್ವನ ಕಳ್ಕೊಂಡು ಪ್ರಾಣಿಗಳಾಗಿ ಹೋಗ್ತಾರೆ ದುಡ್ಡಿಗೋಸ್ಕರ ಕೊಲೆನು ಮಾಡ್ತಾರೆ ನನಗೆ ಅದ ಗತಿನೇ ನಿನಗೂ ಆಗಬಾರದಲ್ವಾ ಚೌಡಮ್ಮ ಪ್ಲೀಸ್ ಈ ಚೆಕ್ ಅನ್ನು ಅಲ್ಲಿ ಕೊಟ್ಬಿಡು ನಾನು ಕೊಡಕಿಲ್ಲ ಪ್ಲೀಸ್ ಚೌಡಮ್ಮ ಕೊಡಕಿಲ್ಲ ಏಯ್ ಬಾಯಿ ಮಾತಾಡು ಇಲ್ಲ ಕೇಳಲ್ಲ ಬಿಡಿ ಹೋಗು ಚೌಡಮ್ಮ ಇದು ಯಾವುದೋ ಅನ್ಯಾಯ ದುಡ್ಡು ಅನ್ಸುತ್ತೆ ಇದರಿಂದ ಎಲ್ಲರಿಗೂ ತೊಂದರೆ ಆಗ್ತದೆ ಅಟ್ಲೀಸ್ಟ್ ಅದರ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗಲಿ ನೋಡು ಅನಾತ್ರ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಬದುಕಿದ್ದಾಗಲೇ ಇಂತವರಿಗೆ ಎಲ್ಲ ಸಹಾಯ ಮಾಡಬೇಕು ಅಂದ್ಕೊಂಡೆ ಆಗಲಿಲ್ಲ ಈಗ ಅವಕಾಶ ಬಂದಿದೆ ನೀನು ಈ ಚೆಕ್ ಅವರು ಕೊಟ್ಬಿಡು ನಾನು ನಿನ್ನ ತಂಟೆಗೆ ಬರಲ್ಲ ಸಂಗೀತ ಮಲಾನಿ ಅಂತ ಸೈನ್ ಮಾಡು ಗೊತ್ತು ಶ್ಯಾಮಣ್ಣ चौड़म्मा खंडित निन्न स्वर्ग सिगुत्ते ಮತ್ತೆ ಸಿಗ್ಲಾ ಇನ್ನಕ್ಕಿಂತ ನನ್ನ ತಂಟೆಗೆ ಬಂದ ನೋಡು ನಿನ್ನ ತಿಟ್ಟಿ ಮಾಡ್ಬಿಡ್ತೀನಿ 14 ಕೋಟಿ ಹುಡುಕು ಮಗನೇ ಹುಡುಕು ಅಲ್ಲೇನೂ ಸಿಗಲ್ಲ ಪಾಪ ಮೆಂಟಾಗೋ ಇದಾನೆ यारो
ಯಾರ ಯಾರದು ಯಾರೋ ಅದು ಯಾರ ನನ್ನ ಕಂಪ್ಯೂಟರ್ ಜೊತೆ ಆಟ ಆಡ್ತಾ ಇರೋದು ವಿಚಾರಿಸ್ತಾ ಇದೆಯೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಅವತ್ತವಳು ಸುಳ್ಳು ಹೇಳ್ತಾಳೆ ಅಂತ ನೀನ್ ನನಗೆ ಹೇಳಿದ್ರು, ನಾನು ಅದನ್ನ ನಂಬಲಿಲ್ಲ. ಆದ್ರೆ ಇವತ್ತು ಅವಳು ಬ್ಯಾಂಕ್ ಬಂದಾಗ ಅವಳು ನಿಜವಾದ ಬಣ್ಣ ಏನು ಅಂತ ಗೊತ್ತಾಯ್ತು. ಏನೋ ಬ್ಯಾಂಕ್ ಬಂದಿದ್ಲ? ಇವತ್ತು ನಾನು ಬ್ಯಾಂಕ್ ಹೋಗಿದ್ದೆ, ಅವಳು ಬಂದಿದ್ಲು. ಅವಳ ಹೆಸರು ಚೌಡಮ್ಮ ಅಲ್ಲ, ಸಂಗೀತ ಮಲಾನಿ ಅಂತ. ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡಕ್ ಬಂದಿದ್ಲು. ರೋಹನ್ ರೋಹನ್ ಆರ್ ಯು ಆಲ್ ರೈಟ್? ಏನಾಯ್ತು? ರೊಟ್ಟಿ ಉರಿತಾ ಇದೆ, ತುಂಬಾ ತಲೆ ನೋವ್ತಾ ಇದೆ. ಯಾವ್ದಾದ್ರು ಟ್ಯಾಬ್ಲೆಟ್ ಕೊಡ್ತೀಯಾ? ಬೇಡ, ವಿಷ ಕೊಡು. ಒಂದ್ ನಿಮಿಷ ಕೂತ್ಕೋ. ಅದನ್ನೆಲ್ಲ ಕೋಟಿ ಬೇಕಾ ನಿಮ್ಗೆ? ಯಾರದು ನನಗೆ ಗೊತ್ತಾಯ್ತು. ನಿನ್ ಮನೆ ಮಿಸ್ಟ್ ಆಗ್ಬಿಡ್ತೀನಿ ನೋಡ ನೋಡ ನೋಡ. ಒಂದೇ ಒಂದ್ ಕಡ್ಡಿ ಗಿರಿದ್ರೆ ನನ್ ಜೊತೆ ಮಾಹಿನ ಸತ್ತ ಬಿಡ್ತಾಳೆ. ಮಾಹಿ ದ್ರೋಹಿ. ಶ್ಯಾಮ್ ಮರ್ಯಾದ ನನ್ ದುಡ್ಡು ಕೊಟ್ಬಿಡು, ಇಲ್ಲ ಅಂದ್ರೆ ಮಾಹಿನ ಸಾಯಿಸ್ಬಿಡ್ತೀನಿ. ನೋಡೋ ಇವತ್ ರಾತ್ರಿ 12 ಗಂಟೆವರೆಗೂ ನಿನ್ ಡೆಡ್ಲೈನ್. ನಿನ್ ಜೊತೆ ಸೇರ್ಕೊಂಡು ಆ ಚೌಡಮ್ಮ ಆಟ ಆಡ್ತಾ ಇದ್ದಾಳಲ್ವಾ, ಮೊದ್ಲು ಅವಳನ್ನ ಸಾಯಿಸ್ತೀನಿ. ಅಕ್ಕ ಅಕ್ಕ ನಂಗೂ ಆ ವಿದ್ಯೆನ ಹೇಳ್ಕೊಡಕ್ಕ. ಬಂದ್ಬಿಡು, ಹೇಳ್ಕೊಟ್ಬಿಡ್ತೀನಿ. ಏಯ್ ಬಿಸಿಲ್ ಕಾಯ್ಕೋ ಚೌಡಮ್ಮ. ಚೌಡಮ್ಮ ಚೌಡಮ್ಮ ನಿನ್ ತಿರ್ಗಿ ಯಾಕೆ ಬಂದ ಬಿಟ್ಟಳ? ನಿನ್ ಚೆಕ್ ಕೊಟ್ಟಾಯ್ತು, ನಿನ್ ಪ್ರಾಣ ಅಪಾಯದಲ್ಲಿದೆ. ನಾವು ಚೆಕ್ ತಗೊಂಡಿರೋ ವಿಷಯ ಅವರಿಬ್ರಿಗೂ ಗೊತ್ತಾಗಿದೆ. ಅವ್ರನ್ನ ಕೊಲ್ಲಕ್ ಬರ್ತಾ ಇದ್ರೆ ಓಡು ನೀನು. ಚೌಡಮ್ಮ ಚೌಡಮ್ಮ ಅವ್ರು ಬಂದ್ರು, ಓಡು. ಬಾ, ಅದು ಹೆಂಗ್ ತಪ್ಪಿಸ್ಕೊಳ್ದ ನಾನು ನೋಡ್ತೀನಿ. ಈಗ ಹಾಕಿದ ಬಂದ್ಬಿಟ್ರು ಬಂದ್ಬಿಟ್ರು, ನಾವು ಸತ್ತೋಯ್ತೀವಿ. ಏ ಚೌಡಮ್ಮ ಎಲ್ಲಿದೆ ನೀನು? ಹ ಏ ರೋಹನ್, ನೀನ್ ಆ ರೂಮು ರೋಹನ್ ರೋಹನ್ ಏನಾಯ್ತು ನಿನ್ಗೆ?
William? Sam? Ni satidia? Chaduma, onksol pega ho kelo. Yada purte ni. ಮೊದಲ ಗುಂಡಾ ಕಂಡವನೇ ಯಾವ್ದಾರು ಗುಂಡಿಗೆ ತಗೊಂಡು ಹೆಟ್ಟುಬಿಟ್ಟು ನನ್ನ ರೈಟ್ ಅನ್ಸ್ಬಿಡ್ಲಿ ಈಗ ಹೇಳ್ತೀಯ ಇಲ್ವೋ ಆಯ್ತಾಯ್ತು ಯಾವ ಏನಯ್ಯ ಜಟಕ ಓಡಿಸ್ತಂಗ ಓಡಿಸ್ತೀಯ ಸ್ವಲ್ಪ ಸ್ಪೀಡ್ ಆಗಿ ಹೋಗು ಮೇಲಕ್ಕೆ ಹೋಗಕ್ಕೆ ಇಷ್ಟ ಬೇಗ ಆಸನ ಕೇಳಿಸ್ಕೊಂಡ ಮಾಡ್ತೀನಿ ಅವನಿಗೆ ನನ್ನ ಸುಳ್ಳಿ ಕಳ್ಳೆ ಅಂತ ತಿಳ್ಕೊಂಡಿರ್ಬೋದು ಆದ್ರೆ ನಿನ್ನ ಇಷ್ಟಕ್ಕಲ್ಲ ನೋಡು ನೋಡು ನಿನ್ನ ಗಂಡ ನಿನ್ನ ಅತಿಯಾಗಿ ಪ್ರೀತಿಸ್ತಾನೆ ಅಂತ ಹೇಳಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಿನ್ನ ಕಾಪಾಡ್ಕೋಬೇಕು ಅಂತ ಬಂದಿದ್ದೀನಿ ನೀ ಸಾಕ ಡೇಂಜರ್ ನಗಿದೀಯಾ ನನ್ನ ಮಾತು ಸಿ ಕೇಳು ಬಾಗಿಲು ತೆಗಿ ನಿನ್ನ ಗಂಡ ನನ್ನ ಜೊತೆಲೇ ಅವನು ಇವಾಗ ಗೆಟ್ ಔಟ್ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ಯಾ ನೀನ್ ಹೀಗೆ ಇಲ್ಲೇ ನಿಂತಿದ್ರೆ ನಾನು ಪೊಲೀಸ್ಗೆ ಫೋನ್ ಮಾಡ್ತೀನಿ ಗುಡ್ ಮೊದಲ ಕೆಲಸ ಮಾಡಕ್ಕೆ ಹೇಳು ಮೊದಲ ಕೆಲಸ ಮಾಡು ನಿನ್ನ ಗಂಡನ ಹೇಳ್ತವನೆ ಮೊದಲು ಪೊಲೀಸ್ ಫೋನ್ ಮಾಡು ಇಲ್ಲಾಂದ್ರೆ ನಾನೇ ಒಳಗೆ ಬಂದು ಫೋನ್ ಮಾಡ್ತೀನಿ ಇಲ್ಲ ನಿನ್ನ ಮಾತ್ ಮೇಲೆ ನನಗೆ ನಂಬಿಕೆ ಇಲ್ಲ ದಿವಸಕ್ಕೆ ಒಂದೊಂದು ಸುಳ್ಳು ಹೇಳ್ತೀಯ ನಿನ್ನ ಹೆಸರು ಸಂಗೀತ ಅಂತ ಚೌಡಮ್ಮ ಅಲ್ಲ ನನ್ನನ್ನ ನೋಡಿ ಬ್ಯಾಂಕ್ ಅಲ್ಲಿ ನೀನು ಓಡೋದಾಗ್ಲೇ ಗೊತ್ತಾಯ್ತು ನೀನೆಂತ ಫ್ರಾಡ್ ಅಂತ ಯಾಕೆ ನನಗೆ ಈ ತರ ಮೋಸ ಮಾಡ್ತಾ ಇದ್ದೀಯ ಯಾಕೆ ಯಾಕೆ ಏಯ್ ನಾನು 50 100 ರೂಪಾಯಿಗೆ ಜನಗಳಿಗೆ ಮೋಸ ಮಾಡಿರಬಹುದು ಅದು ನನ್ನ ಹೊಟ್ಟೆಪಾಡು ಆದ್ರೆ ಯಾವ ಜೀವದ ಜೊತೆನೂ ಚಲ್ಲಾಟ ಆಡಿಲ್ಲ ತಿಳ್ಕ ಆವತ್ತು ಬ್ಯಾಂಕ್ಗೆ ನಿನ್ನ ಗಂಡನೇ ನನ್ನ ಕರ್ಕೊಂಡು ಹೋಗಿದ್ದು ಅವನಿಗೋಸ್ಕರ ನಾನು ನಾಟಕ ಆಡಿದ್ದು ನೀನೊಂದು ವಿಷಯ ತಿಳ್ಕೊ ನಿನ್ನ ಗಂಡ ಕೊಲೆ ಆಗಕ್ಕೆ ಕಾರಣ ಯಾರು ಗೊತ್ತಾ ನಿನ್ನ ಗಂಡನ ಫ್ರೆಂಡ್ ರೋಹನ್ ಆ ರೋಹನ್ ನನ್ನ ಸಹಾಯಕ್ಕೆ ಬಂದಿದ್ದ ನಿನ್ನ ಗಂಡ ನನ್ನ ಕಾಪಾಡ್ಬಿಟ ಈಗ ಅವನು ನಿನ್ನ ಸಹಾಯಕ್ಕೆ ಬತ್ತವನೆ ನನ್ನ ಮಾತು ಕೇಳು ಕಂದ ಬಾಗಿಲು ತೆಗೆವ ನೀನ್ ಯಾಕೆ ನನಗೆ ತೊಂದರೆ ಕೊಡ್ತಿದ್ಯಾ ಹೊರಟೋಗು ब्लू टी शर्ट ब्लैक पैंट हाक अंत जो किवली ओले नम मद्वे मोदलने आनिवर्सरी गिफ्ट को पैंट ब्लैक अंते हाक्रे टी शर्ट ब्लू अंते किवी हाक्रे वाले अब मद्वे आनिवर्सरी को गंड नन गोत्ते नं सब नो नु कल नहीं चोड़म ಬೇ ಕೆಳಗಡೆ ಒಂದು ಕಾಯಿನ್ ತಳ್ಳು ಅಯ್ಯೋ ಕಾಯಿನ್ ಏನಕ್ಕೆ ಇವಾಗ ನೀ ತಳ್ಳು ಹೇಳ್ತೀನಿ ಕಾಯಿನ್ ತಗೊಂಡು ಏನು ಮಾಡ್ತದ ತಕ ಜಗತ್ತಲ್ಲಿ ಶಕ್ತಿ ನಮ್ಮಿಬ್ರನ್ನು ಸೇರಿಸೋದಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ದೇವ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಬಾ ಶಾಮಣ್ಣ ಬಂದ ನನ್ನ ಮೈಯಲ್ಲಿ ಸೇರ್ಕೋ ಏನು ನಿನ್ನ ಮೈಯೊಳಗ ನಾನು ಮನಸ್ಸು ಬದಲಾಯಿಸಕ್ ಮೊದಲು
ನನ್ನ ದೇಹದಾಗ ಬಂದು ಸೇರ್ಕೊ. ಏನಾಯ್ತು ಹೇಗಾಯ್ತಂತ ನಾನು ಕಾಣೆ.
ಮಹಿ ಮಹಿ ಎಲ್ಲಿದ್ಯಾ ಎಲ್ಲಿದ್ಯಾ ಮಹಿ 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 ಅವ್ರಿಗೇನು ಮಾಡ್ಬಿಡ್ಬೋ ರೋಹನ್ ಮಹಿ ಶೂಟ್ ಮಾಡಕ್ ಬಿಡ್ತೀನಿ 14 ಕೋಟಿ ಕಣೆ ಸಾಯಿಸಕ್ ಬಿಡ್ತೀನಿ ಹೇಳು 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 ಹೇ ಬಿಡು ಮರ್ಯಾದೆ ಅಂತ ಹೇಳ್ಬಿಡು ಆ ದುಡ್ಡಲ್ಲಿ ಇಟ್ಟಿದ್ದೆ ಹೇಳ್ಬಿಡು ಶೂಟ್ ಮಾಡ್ತೀನಿ ಎಷ್ಟು ಕಷ್ಟಪಟ್ಟೆ ಆ ದುಡ್ಡಿಗೋಸ್ಕರ ಮರ್ಯಾದೆ ಅಂತ ಹೇಳೆ ಎಲ್ಲಿಟ್ಟಿದ್ದೆ ಹೇಳೆ ನಿಜ ಬಗಡೆ मर्यादे ना दुड को सायसबिड़ी सायसबिड़ी नोड़ नीन दुड को ना इवन सायस आयता हाँ बिटबिड़ी चोड़म्मा चना नोड़को
ಈ ಜನ್ಮದಲ್ಲಿ ಮಾತ್ರ ಅಲ್ಲ ಪ್ರತಿ ಜನ್ಮದಲ್ಲೂ ನಾನು ನಿನ್ನೇ ಪ್ರೀತಿಸ್ತೀನಿ ಐ ಲವ್ ಯು ಮೈ ಟಿಟೋ ನಿಜಕ್ಕೂ ಈ ಪ್ರೀತಿ ಅದ್ಭುತ ಮೈ ಈ ಪ್ರೀತಿಗೆ ಮಾತ್ರನೇ ಮನುಷ್ಯ ಸತ್ತ ಮೇಲೂ ಅವನ ಪ್ರೀತಿಸೋರಿಗೆ ಅವನು ಇನ್ನೂ ಬದುಕಿದ್ದಾನೆ ಅನ್ನೋ ಫೀಲ್ ಕೊಡುವಂತ ಶಕ್ತಿ ಇರೋದು ನಾನು ಸತ್ತಿರ್ಬೋದು ಆದರೆ ನಮ್ಮ ಪ್ರೀತಿಗೆ ಸಾವಿಲ್ಲ ಅದು ಶಾಶ್ವತ ಶಾಮಣ್ಣ ಸ್ವರ್ಗದಗೆ ದೇವತೆಗಳು ಕಾಯ್ತಾ ಇರ್ತಾರಪ್ಪ ಶಾನವತ್ ಕಾಯಿಸಬಾರ್ದು ನಾನು ಇಲ್ಲಿ ಬರ್ತೀನಿ ಮೈ ಐ ಮಿಸ್ ಯುವರ್ ಲವ್ ಜಗದೆಲ್ಲೂ ಕಾಣಿ ಸದಾ ಜೊತೆ ನಾವೆ ಇವರೆಗೂ ನಮ್ಮ ಜೋಡಿ ನೋಡುತ್ತಲೇ ಬೆರಗಾಯ್ತು ದೇವರಿಗೂ ಸ್ವರ್ಗ ಪಾತಾಳ ಪೂರ ನಮ್ಮ ಸಂಗೀತವು ಭೂಮಿಯ ಆಕಾಶನವೇ ಪ್ರೇಮ ಸಂಕೇತವು ಭೂಮಿ ತಾರೆಗಳು ಎಲ್ಲವೂ ಮಾಯಾ ಹೊಸ ಲೋಕದ